ശ്രീനിവാസ ശുക്ലം വരദ്രം വിഷ്ണു ശശിവർണം ചതുർഭുജം പ്രസന്നവദനം ധ്യായേത് സർവവിഘ്നോപശാന്തയേ പൂർണസുഗുണാർണവനേ അനഘപരമേശ്വരനേ ആനമിപ്പേ നിനഗെ ആനന്ദമയ വിഷ്ണു നിന്നയ സുമഹിമകള നിന്നിച്ഛയിന്ദലേ ചെന്നാഗി തിളിസിയ ചിന്ന ഭക്തിയ നീയോ ബുദ്ധിർബലം യശോ ധൈര്യം നിർഭയത്വം അരോഗത അജാഡ്യം വാക്പടുത്വം ച ഹനുമത് സ്മരണാത് ഭവേത് पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवे वैष्णवेन्दिवरेन्दवे श्रीराघवेन्द्रगुरवे नमो अत्यन्तदयालवे प्रसन्नवरदं ध्यायेत् प्रसन्नगुणपूरणं प्रसन्नवेङ्कटं वन्दे गुरुभावं पदाश्रये श्रीप्रसन्नवेङ्कटदासर ಶ್ರೀಮದ್ಭಾಗವತ ದಶಮಸ್ಕಂದದಲ್ಲಿ ಇರೋ ಹಾಡುಗಳನ್ನು ನಾವು ನೋಡ್ತಾ ಬಂದಿದ್ದೆವು. ಇವತ್ತು ನಾವು 40ನೇ ಹಾಡನ್ನು ನೋಡ್ಬೇಕು. ಇದು ಗೋಪಿ ಗೀತೆ ಅಂತ ಅನ್ನುವಂಥದ್ದು ಪ್ರಸಿದ್ಧವಾದ ಹಾಡು. ಭಗವಂತನನ್ನು ಬಂದು ಗೋಪಿಕೆಯರು ಬಂದು ಹುಡುಕ್ತಾ ಹುಡುಕ್ತಾ ಅವನ ಬಗ್ಗೆ ಹೇಗೆ ಸ್ತುತಿ ಮಾಡಿದ್ರು ಅಂತ ಅನ್ನೋದು ಇದರಲ್ಲಿ ಬಂದಿದೆ. ಈಗ ಇಲ್ಲಿ ದಾಸರಾಯರು ಬಂದು ಅಲ್ಲಿರುವಂತ ಗೋಪಿ ಗೀತೆ ಜಯತಿ ತೇದಿ ಕಂ ಕೃಷ್ಣ ಜನ್ಮನ ವ್ರಜ, ಅದೇ ತರನೇ ಇಲ್ಲಿಯೂ ಅವರು ಆ ಗೋಪಿ ಗೀತೆಯ ದಾಟಿಯಲ್ಲೇ ಇಲ್ಲಿ ಹಾಡಿದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅದನ್ನು ಅದೇ ತರ ಕೊಂಡೊಯ್ಯೋದಕ್ಕೆ. ಜಯವ್ರಜಕ್ಕೆ ನೀ ಕೃಷ್ಣ ಜನ್ಮಿಸಧಿಕವು ಶ್ರೀಯಲವಾಸವು ಕೃಷ್ಣ ಶಾಶ್ವತಿಲ್ಲಿಯು ಪ್ರಿಯಗೆ ಪ್ರಾಣವ ಕೃಷ್ಣ ಅರ್ಪಿಸಿ ನೋಡುವ ಪ್ರಿಯರ ದೃಷ್ಟಿಗೆ ಕೃಷ್ಣ ಪ್ರಾಪ್ತಿಯಾಗದೆ. ಕೃಷ್ಣನ ಅವರು ಪ್ರಶ್ನೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇದನ್ನ ಹಾಡೋವಾಗ ಕೃಷ್ಣನ ಅಲ್ಲಿ ಮಧ್ಯದಲ್ಲಿ ನಾವು ಸೇರಿಸ್ಕೋತೇವು. ಮತ್ತೆ ಹಾಡ್ ದಾಟಿ ಈಗ ತುಂಬಾ ಸುಲಭವಾಗಿದೆ. ಇಲ್ಲಿ ಕೃಷ್ಣನವೇ ಯಾವಾಗ್ಲೂ ಸ್ಮರಣೆ ಮಾಡ್ತಾರೆ ಅಂತ ಅನ್ನೋದಕ್ಕೂ ಕೂಡ ನಾವು ಮಧ್ಯ ಮಧ್ಯದಲ್ಲಿ ಕೃಷ್ಣನ ಹಾಕೋದು. ಕೃಷ್ಣ ಕೃಷ್ಣ ಅಂತ ಅವನ ನೆನ್ಪ್ ಮಾಡ್ಕೊಳ್ಳಿ ಅಂತ ತಾನೆ ಎಲ್ಲರೂ ಹೇಳ್ತಾರೆ. ಯಾಕೆ ಕೃಷ್ಣನ ನಾವು ನೆನಪ್ ಮಾಡ್ಕೋತಾ ಇರ್ಬೇಕು? ಕೃಷ್ಣ ಅಂತ ಅನ್ನುವಂತ ಶಬ್ದವೇ ಅದನ್ನು ಹೇಳುತ್ತೆ. ಯಾಕಂದ್ರೆ ಕೃಷ್ಣ ಏನ್ ಮಾಡ್ತಾನ, ಕೃಷ್ಣ ಅಂದ್ರೆ ಕೃಷಿ ಅಂತಂದ್ರೆ ಒಂದು ಭೂಮಿ ಅಂತ ಅರ್ಥ. ಭೂಮಿಗೆ ಇಳಿದು ಬಂದ ರೂಪ ಕೃಷ್ಣ ಅಂತಂದ್ರೆ, ಯಾರು ಭೂಮಿಗೆ ಇಳಿದು ಬಂದ್ರೋ ಆ ಪರಮಾತ್ಮ, ಕೃಷಿಯ ಕೃಷ್ಣ ಅಂತ ಅನ್ನುವಂತ ಪರಮಾತ್ಮ ಭೂಮಿಗೆ ಇಳಿದು ಬಂದಲ್ಲ, ಅವನ್ ಹೇಗಿದ್ದಾನ ಅಂತಂದ್ರೆ, ಶಕಾರ ಪ್ರಾಣ ಆತ್ಮ ನಕಾರೋ ಬಲಂ ಅಂತ ಹೇಳತ್ತೆ ವೇದಲ್ಲ. ಅಂದ್ರೆ ಅವನು ಎಲ್ಲ ಚೇಷ್ಟೆಗಳನ್ನು ಮಾಡುವವ, ಅದರಿಂದ ಅವನ ನೆನಪು ಮಾಡ್ಕೋಬೇಕು. ಇವಾಗ ನಾವು ಕೃಷ್ಣನ ಹುಡುಕ್ಬೇಕು ಅಂತಂದ್ರು ಕೂಡ ನೀನೇ ನನ್ನೊಳಗಿದ್ದು ಹುಡುಕ್ಬೇಕು, ನೀನೇ ನನ್ನೊಳಗಿದ್ದ ಆ ಆತುರವನ್ನು ಕೊಡಬೇಕು. ನನಗೆ ಕೃಷ್ಣನೇ ಬೇಕು, ಕೃಷ್ಣನ ಬಿಟ್ಟು ನನಗೆ ಇನ್ನೇನು ಮುಖ್ಯ ಇಲ್ಲ ಅಂತ ಅನ್ನುವಂತ ಒಂದು ಮನಸ್ಥಿತಿ ಬಂದ್ರೆ ಮಾತ್ರ ನಾವು ಕೃಷ್ಣನ ಹುಡುಕಾಕ್ ಸಾಧ್ಯ. ಆ ಒಂದು ತಿಳುವಳಿಕೆ ದಟ್ ನಾನು ಬಡವಳು, ನನಗೆ ಕೃಷ್ಣ ಅಂತ ಅನ್ನೋಂದ್ ಸಂಪತ್ ಬೇಕು ಅಂತ. ಈ ಬಡವತನ ಅಂತ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇರೋದೇ ಇಲ್ಲ. ನಾವು ಇಲ್ಲಾಂದ್ರೆ ಗೋಪಿಕೆಯರಿಗೆ ಎಷ್ಟೋ ಭಗವಂತನ ಪ್ರೀತಿ ಮಾಡ್ತಾ ಈ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇರುವಂತವ್ರಿಗೆ ಒಂದ್ ಗರ್ವ ಅಂತ ಅನ್ನೋದು ಬಂತು. ಆದ್ರೆ ಭಗವಂತ ಹೇಗಿದ್ದಾನಂದ್ರೆ ಅವನ್ ಗರ್ವರಹಿತನು ಅಂದ್ರು. ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮಿ ರಮಣ ಇವಾಗಿಲ್ಲ ಗರುವ ಅಂತಾರೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮಿ ರಮಣ, ಲಕ್ಷ್ಮಿಗೆ ರಮಣ ಅವನು. ಲಕ್ಷ್ಮಿ ಅಂತಂದ್ರೆ ಏನು? ಸರ್ವ ಸಂಪತ್ತಿಂದ ಭರಿತಾಳಾಗಿರುವಂತವಳು. ಆ ಲಕ್ಷ್ಮಿ ಶಬ್ದವೇ ಅದ್ ಹೇಳತ್ತೆ, ಸರ್ವ ಲಕ್ಷಣಗಳಿಂದ ಕೂಡಿದವಳು. ಅಂತ ಲಕ್ಷ್ಮಿಗೆ ಆನಂದ ಕೊಡುವಂತ ಈ ಸ್ವಾಮಿ, ಅವನಿಗೇನು ಹೆಮ್ಮೆ ಇದೆಯಾ? ಅವನಿಗೇನಾದ್ರೂ ನಾನು ಶ್ರೇಷ್ಠ ಅಂತ ಅನ್ನುವಂಥದ್ದು ಇದೆಯಾ? ಏನು ಇಲ್ಲ ಅಂತಾರೆ. ಅವನು ಗರ್ವರಹಿತ. ಅವ್ವಲಕ್ಕೊಮ್ಮಿಗೆ ಅವನು ರಮಣನಾಗಿದ್ರು ಕೂಡ ಗರ್ವರಹಿತನಾಗಿರ್ತಾನ. ನೀವೇನು ಒಂದು ಬೊಗಸೆಯಿಂದ ಒಂದು ಹೂವನ್ನು ತಗೊಂಡೋಗಿ ಅವನ ಪಾದದಲ್ಲಿ ಇಟ್ಟರೆ ಸಾಕು, ಅವನು ನಿಮ್ಮನೆ ಹುಲ್ಲನ್ನೇ ಅವನು ಹುಲ್ಲನ್ನು ತಿನ್ನಿಸುವ ಅಂತಾರೆ. ಹುಲ್ಲು ನಮಗ್ ಬೇಡಪ್ಪ ಅಂತ ಯಾರಾದ್ರೂ ಅನ್ಬೋದು, ಆದ್ರೆ ಹುಲ್ಲನ್ನು ತಿನ್ನಿಸುವ ಅಂತ ಅನ್ನೋಂಥದ್ರಲ್ಲಿ ಹಾಡಲ್ಲಿ ಮುಂದೆ ಇನ್ನು ತುಂಬಾ ವಿಚಾರಗಳನ್ನು ಹೇಳ್ತಾರೆ. ಹುಲ್ಲು ಅಂತ ಅನ್ನೋದು ಏನದು ಅಂದ್ರೆ ಅದು ಒಂದು ಆಹಾರ. ಯಾವ್ದಕ್ ಆಹಾರ ಅಂದ್ರೆ ಕುದುರೆಗಳಿಗೆ ಆಹಾರ, ಗೋವುಗಳಿಗೆ ಆಹಾರ. ಸೊ ಇಲ್ಲಿ ಬಂದು ಕುದುರೆ ಅಂತ ಅನ್ನೋದನ್ನ ಬಂದು ಇಂದ್ರಿಯಕ್ಕೆ ಹೋಲಿಸ್ಬಿಟ್ರು. ಇಂದ್ರಿಯ ಅಂತ ಅನ್ನುವಂಥದ್ದೇ ಕುದುರೆ ಅಂತ ಅನ್ನೋದನ್ನ ಉಪನಿಷತ್ತಲ್ಲಿ ಬಂದಿರೋದು, ಇಂದ್ರಿಯಾಣಾಂ ಹಯಾನ್ಯಾಹುಹು ಅಂತ. ಸೊ ಆ ಇಂದ್ರಿಯ ಅಂತ ಅನ್ನುವಂಥ ಕುದುರೆಗಳಿಗೆ ಹುಲ್ಲನ್ನು ತಿನ್ನಿಸುವ ಅಂತ. ನೀವು ಹೂವು ಕೊಟ್ರೆ ಸಾಕು, ಅವ್ನು ನಿಮ್ಗೆ ಹುಲ್ಲು ತಿನ್ನಿಸುವ. ಯಾವ ಹುಲ್ಲನ್ನು ತಿನ್ನಿಸುವ? ಯಾವ ಹುಲ್ಲಿಂದ ನಿಮ್ಗೆ ಪುಷ್ಟಿ ಬರೋದೋ ಅಂತ ಹುಲ್ಲು. ಅಂದ್ರೆ ದೈಹಿಕವಾಗಿಯೂ ಪುಷ್ಟಿ ಬರಬೇಕು, ಮಾನಸಿಕವಾಗಿಯೂ ಬರಬೇಕು, ಮತ್ತೆ ನಮ್ಮ ಜೀವ ಸ್ವಭಾವ ಅಂತ ಅನ್ನೋದಕ್ಕೆ ವಿಕಾಸ ಆಗ್ಬೇಕಾದ ಪುಷ್ಟಿಕರತ್ವ ಅದರಲ್ಲಿ ಇರಬೇಕು. ನಮ್ಮ ಒಂದೊಂದು ಅನುಭವ ಕೂಡ ನಮ್ಮನ್ನು ಬಂದು ನಮ್ಮ ಜೀವ ಸ್ವರೂಪದ ವಿಕಾಸಕ್ಕೆ ಕಡೆಗೆ ಕೊಂಡೊಯ್ಬೇಕು. ಅವಾಗ ಅದಕ್ಕೆ ಒಂದು ಪ್ರಯೋಜನ ಆಯ್ತು ಅಂತಂತಾರೆ. ಭಗವಂತನೋಡ ಪ್ರೀತಿ ತಾನೇ ಅದಕ್ಕೆ ಕಾರಣ. ಒಂದೊಂದು ಕಾರ್ಯದಲ್ಲಿಯೂ ಕೂಡ ಭಗವಂತನ ಪ್ರೀತಿ ಆಯ್ತು ಅಂತಂದ್ರೆ ಅವಾಗ ನಮ್ಮ ಒಂದು ಕೆಲಸದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ.
ಒಂದು ಯೋಗ್ಯವಾದ ಜೀವ, ಮುಕ್ತಿ ಯೋಗ್ಯವಾದ ಜೀವ ಅಂತಂದ್ರೆ ಅವನು ಭಗವಂತನ ಎಡೆಗ್ ಸಾಗೋದೇ ಅವನೋಡ ಮುಖ್ಯವಾದ ಕೆಲಸ. ಅಂತ ಕೆಲಸದಲ್ಲಿ ಅವನ್ ಸಾಗ್ತಾ ಇರ್ಬೇಕು ಅಂತ ಅನ್ನೋದ್ರೆ ಅವನಿಗೆ ಬಂದು ಯಾ ಜೀವರಿಗೆ ಬಂದು ಈ ಪರಮಾತ್ಮನ್ ಪ್ರೀತ್ಯರ್ಥವಾಗಿರುವಂತ ಕೆಲಸಗಳಲ್ಲೇ ಅವ್ರು ತೊಡಗ್ಬೇಕು. ಅಂತ ಕೆಲಸಗಳಲ್ಲಿ ತೊಡಗ್ಬೇಕಾದ್ರೆ ಅವರೋಡ ಇಂದ್ರಿಯಗಳು ಅಂತ ಅನ್ನುವಂಥದ್ದು ಭಗವತ್ ಪರವಾಗಿರ್ಬೇಕು. ಅಂತವನ್ನು ಅವನು ಮಾಡ್ತಾನ ಅಂತಂದ್ರು. ಯಾಕೆಂದ್ರೆ ಅದರಲ್ಲಿ ಕೂಡ ಒಂದು ಸೂಕ್ಷ್ಮವಾಗಿ ಹಾಡಲ್ಲೇ ಹೇಳಿದ್ದಾರೆ ಅವರು, ಪಾಂಡವರ ಮನೆಯೊಳಗೆ ಕುದುರೆಗಳ ತಾತೊಳೆದ ಅಂತ. ಆ ಕುದುರೆ ಅಂತ ಅನ್ನುವಂಥದ್ದೇ ಇಲ್ಲಿ ಇಂದ್ರಿಯ ಅಂತ ಅನ್ನೋದು. ಪಾಂಡವ ಅಂತ ಅನ್ನೋದ್ರೆ ಈ ಪಂಚೇಂದ್ರಿಯಗಳಿಂದ ಕೂಡಿರುವಂತ ಈ ಶರೀರವೇ. ಅದರಲ್ಲಿ ಏನು ಆಹಾರ ತಿನ್ಬೇಕೋ ಅದನ್ನು ತಿನ್ನಿಸಿ ಅವನು ನಮ್ಮನ್ನು ಬಂದು ಆನಂದ ಪಡಿಸುವ ಕೊನೆಗೆ ಮೋಕ್ಷದಲ್ಲಿ. ಇಲ್ಲಿ ಆಯಾ ಜೀವರಿಗೆ ಅವರವ್ರ ಕರ್ತವ್ಯ ಕರ್ಮಗಳಿಂದ ಭಗವತ್ ಪ್ರೀತ್ಯರ್ಥವಾಗಿ ಮಾಡಿಸಿ ಅದರಿಂದ ನಮಗೆ ಆನಂದವನ್ನು ಕೊಡುವ ಅಂತಾರೆ. ಅದಕ್ಕೆ ಹೂವನ್ನು ತಗೊಂಡು ಹೋಗ್ಬೇಕು ಅಂತಂದ್ರು. ಆ ಹೂವು ಅಂತ ಅನ್ನುವಂಥದ್ರಲ್ಲಿ ಕೂಡ ತುಂಬಾ ತಾತ್ಪರ್ಯಗಳಿದೆ, ಅದನ್ನು ನೋಡೋಣ. ಇವಾಗ ಬಂದು ನಾವು ಬಡವರು ಅಂತ ಅನ್ನೋದು ನಮ್ಗೆ ನೆನಪಿರ್ಬೇಕು. ಭಗವಂತ ಹೇಗೆ ಅಂದ್ರೆ ಎಲ್ಲಾ ಶ್ರೀಮಂತಿಕೆ ಒಡೆಯಳಾಗಿರುವಂತ ಲಕ್ಷ್ಮಿಗೆ ಆನಂದ ಕೊಡುವಂತವ ಅಂದ್ರೆ ಅವಳೋಡ ಶ್ರೀಮಂತಿಕೆ ಏನಾದ್ರೂ ಜೀವರು ಪಡಿತಾರಲ್ವಾ, ಲೋಕದಲ್ಲಿರುವಂತ ಸಂಪತ್ತೆಲ್ಲ ಅದರಿಂದವೇ ಆನಂದ ಅಲ್ಲ ಅಂತ ಅಲ್ಲೇ ತಿಳಿಯುತ್ತೆ. ಯಾವುದೇ ಶ್ರೀಮಂತಿಕೆ ಇದ್ರೆ ಕೂಡ ಆ ಶ್ರೀಮಂತಿಕೆಗೆ ಕಾರಣ ಏನು, ಅವರಿಗೆ ಆ ಲಕ್ಷ್ಮಿ ಕಟಾಕ್ಷ ಅಂತ ಹೇಳ್ತಾರೆ. ತುಂಬಾ ಇವರಿಗೆ ದುಡ್ಡಿದೆ, ಸಂಪತ್ತಿದೆ, ಬಂಗ್ಲೆ ಇದೆ ಅಂತೆಲ್ಲ. ಆದ್ರೆ ಲಕ್ಷ್ಮಿ ಕಟಾಕ್ಷ ಅಂತ ಅನ್ನೋಂಥದ್ ಜೊತೆಯಲ್ಲಿ ಭಗವಂತನ ಕಟಾಕ್ಷ ಇದ್ರೆ ಮಾತ್ರ ತಾನೆ ಅದು ಅವರಿಗೆ ಆನಂದವನ್ನು ಕೊಡೋದು. ಲಕ್ಷ್ಮಿಗೆ ರಮಣನಾಗಿರುವಂತ ಸ್ವಾಮಿ ಇದ್ದಾನಲ್ಲ, ಅವನ್ ಮುಂದೆ ನಾವು ಹೇಗ್ ನಿಂತ್ಕೋಬೇಕು ಅಂದ್ರೆ ನಾನು ಬಡವರೊಳಗೆ ಅತಿ ಬಡವ ಅಂತ. ಅದನ್ನೇ ಪುರಂದರದಾಸರು ಒಂದು ಹಾಡಲ್ಲಿ ಹೇಳ್ತಾರೆ, ಬಡವರೊಳಗೆ ಎನ್ನಿಂದಾರು ಬಡವರಿಲ್ಲ, ಬಡವರೊಳಗೆ ಎನ್ನಿಂದಾರು ಬಡವರಿಲ್ಲ, ಕೊಡುವವರೊಳಗೆ ನಿನ್ನಿಂದಾರು ಕೊಡುವವರಿಲ್ಲ, ದೃಢಭಕ್ತಿ ನಿನ್ನಲ್ಲಿ ಎನಗೆ ಕಲ್ಪಿಸಿ ಬಿಡದೆ ಸಲಹೋ ಶ್ರೀ ಪುರಂದರ ವಿಠಲ, ದೃಢಭಕ್ತಿ ನಿನ್ನಲ್ಲಿ ಕಲ್ಪಿಸಿ ಎನಗೆ ಬಿಡದೆ ಸಲಹೋ ಪುರಂದರ ವಿಠಲ ಅಂತ. ಅಂದ್ರೆ ಇಲ್ಲಿ ಏನು ಬಡವತನ ಇದೆ ನಮ್ಗೆ ಅಂದ್ರೆ ಭಗವಂತನಲ್ಲಿರುವಂತ ಭಕ್ತಿ ಜ್ಞಾನಗಳಿಗೆ ನಮ್ಗೆ ತುಂಬಾ ಅಭಾವ ಇದೆ. ಅದನ್ನು ಪೂರೈಸೋದಕ್ಕೆ ನಾವು ಭಗವಂತನ ಮುಂದೆನೆ ಕೈ ಚಾಚಿ ಯಾಚಿಸ್ಬೇಕು. ನನ್ನಂತ ಒಂದು ಬಡವ ಯಾರಿದ್ದಾನೆ, ನಿನ್ನ ಜ್ಞಾನ ನನಗೆ ಒಂಚೂರು ಕೂಡ ಇಲ್ಲ, ನೀನು ನನ್ನಲ್ಲಿ ಕರುಣೆಯನ್ನು ತೋರು, ನನಗೆ ಜ್ಞಾನ ಅಂತ ಅನ್ನೋದನ್ನ ಕೊಡು, ಭಕ್ತಿಯನ್ನು ಕೊಡು ಅಂತ ಅನ್ನುವಂತ ಪ್ರಾರ್ಥನೆ. ಇಲ್ಲಿ ಬಂದು ಜಯ ವ್ರಜಕ್ಕೆ ಅಂತಂದ್ರು. ಈ ಇಡೀ ವ್ರಜದ ಭೂಮಿ ಬಂದು ಇಷ್ಟು ಸಮೃದ್ಧಿಯಾಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಅಂದ್ರೆ ನೀ ಜನ್ಮಿಸಿದ್ದು ಅಂತಾರೆ. ನೀ ಭೂಮಿಯಲ್ಲಿ ಜನ್ಮಿಸಿದ್ಯಲ್ಲ, ಅವತಾರವನ್ನು ತಗೊಂಡಿಯಲ್ಲ ಕೃಷ್ಣ, ಈ ಭೂಮಿಗೆ ನೀನ್ ಜಯವನ್ನು ಕೊಟ್ಟವ. ಶ್ರೀಯಳ ವಾಸವು ಶಾಶ್ವತ ಇಲ್ಲಿಯು, ನಿನ್ನ ಹೆಂಡಲಾಗಿರುವಂತ ಲಕ್ಷ್ಮೀದೇವಿಯೋಡ ವಾಸ ಇಲ್ಲಿ ಯಾವಾಗ್ಲೂ ಇದೆ. ಅಂದ್ರೆ ಇಲ್ಲಿ ಎಷ್ಟು ಸಮೃದ್ಧವಾಗಿದೆ ಅಂತ, ಎಲ್ಲ ವೃಕ್ಷ ಗಿಡ ಮರಗಳು ಭೂಮಿ ಅಷ್ಟು ಕೂಡ ಸಮೃದ್ಧಿಯಾಗಿದೆ. ನಮ್ಮ ಜೀವನ ಕೂಡ ಸಮೃದ್ಧಿಯಾಗೇ ಇದೆ. ಆ ಸಮೃದ್ಧಿ ಅಂತ ಅನ್ನೋದ್ರಿಂದ ನಿನ್ನನ್ನು ಪಡೀಬೇಕು ಅಂತ ಅನ್ನುವಂತ ಉದ್ದೇಶ ನಮಗಿದೆ. ಆದ್ರೆ ನಮಗೆ ಅದ್ರಲ್ಲಿ ನಾವು ಸೋತಿದ್ದೇವೆ. ಇವಾಗ ನಿನ್ನನ್ನು ಪಡಿತಾ ಪಡಿತಾವೇ ನಿನ್ನನ್ನು ಬಿಟ್ಟು ಬಿಟ್ಟೇವೆ. ಯಾಕಂದ್ರೆ ನಮ್ಮಲ್ಲಿ ಅಹಂಕಾರ ಅಂತ ಅನ್ನೋ ಜಾಗೃತಿ ಆಯ್ತು. ಅದ್ರಿಂದ ಅಹಂಕಾರದಿಂದ ಭಗವಂತನ ಸೇರಕ್ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಅವನು ಸ್ಪಷ್ಟವಾಗಿ ಇಲ್ಲಿ ತೋರಿಸ್ದ. ಅವ್ರು ಹೇಳ್ತಾರೆ, ಪ್ರಿಯಗೆ ಪ್ರಾಣ ವರ್ಪಿಸಿ ನೋಡುವ ಪ್ರಿಯರೇ ದೃಷ್ಟಿಗೆ ಪ್ರಾಪ್ತಿಯಾಗದೆ. ನೀನು ಈ ಜೀವ ಈ ಗೋಪಿ ಅಂತ ಅನ್ನುವಂಥವ್ರೊಳಗೆ ಆ ಭಗವಂತನಲ್ಲಿರುವಂತ ಎಷ್ಟು ಪ್ರೀತಿ ಅಂತಂದ್ರೆ ಅವ್ರು ಪ್ರಾಣವನ್ನೇ ಅರ್ಪಿಸೋದಕ್ಕೆ ಸಿದ್ಧರಾಗಿದ್ರು. ಆ ಪ್ರಾಣವನ್ನೇ ಅರ್ಪಿಸ್ತಾ ಇರುವಂತ ಈ ಗೋಪಿ ಜನರಿಗೆ ನೀನ್ ಯಾಕೆ ಕಾಣಿಸ್ತಾ ಇಲ್ಲಿ, ಈ ಪ್ರಿಯರೋಡ ದೃಷ್ಟಿಯಿಂದ ನೀನು ಪ್ರಾಪ್ತಿ ಆಗದೆ ಎಲ್ಲಿ ಹೋಗಿದ್ಯಾ, ಕಾಣಿಸ್ತಾ ಇಲ್ವಲ್ಲ, ನೀನು ಎಲ್ಲಿದ್ದಿ ಕೃಷ್ಣ, ನೀನೇ ಈ ಭೂಮಿಯನ್ನು ಜಯವನ್ನು ಕೊಡೋಂತವ ನೀನು ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಜಯವನ್ನು ಈ ಭೂಮಿಗೆ ಕೊಟ್ಟಿ ಅಂತಂದ್ರೆ ಭೂಮಿಗೆ ಏನಿದೆ ಜಯ ಅಂತಂದ್ರೆ ಅದ್ರಲ್ಲಿರುವಂತ ಸಸ್ಯ ಸಮೃದ್ಧಿ ಅಂತ ಅನ್ನೋದು ಭೂಮಿಗ್ ಜಯ. ಆದ್ರೆ ಭೂಮಿಗ್ ನಿಜವಾದ ಜಯ ಯಾವಾಗ ಅಂದ್ರೆ ಅಲ್ಲಿ ಧರ್ಮ ಸಂಸ್ಥಾಪನೆ ಆದಾಗ. ಧರ್ಮ ಅಂತ ಅನ್ನೋದು ಹೇಗ್ ಸಂಸ್ಥಾಪನೆ ಆಯ್ತು ಪ್ರಜದಲ್ಲಿ ಅಂತಂದ್ರೆ ಅಲ್ಲಿ ಯಾವ ದುಷ್ಟ ರಾಕ್ಷಸರು ಬಂದ್ರೆ ಕೂಡ ಅಲ್ಲಿ ಅದನ್ನು ನಿರ್ಮೂಲ ಮಾಡ್ತಾ ಇದ್ದವ ಕೃಷ್ಣ. ಜೀವರಾಶಿಗಳಿಗೆ ಬಂದು ಇರುವಿಕೆಗೆ ಬೇಕಾದ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದ. ಮತ್ತೆ ಬರೀ ದುಷ್ಟರಲ್ಲ, ಯಾವಾಗ್ಲಾದ್ರೂ ಈ ತರ ಹಿಮ್ಮೆಯಿಂದ ಬೀಗ್ತಾ ಇರುವಂತ ದೇವತೆಗಳಿಂದ ಉಪಟಲ ಬಂದ್ರು ಕೂಡ ಅದನ್ನು ಕೂಡ ಪರಿಹಾರ ಮಾಡ್ತಾ ಇದ್ದ. ಅದೇ ಜಯವನ್ನು ಕೊಡುವಂತ ಕೃಷ್ಣ ನೀನು ಅಂತಾರೆ. ಈ ಭೂಮಿಗೆ ನೀ ಜಯವನ್ನು ಕೊಡುವಂತವ, ನಮಗ್ ಜಯವನ್ನು ಕೊಡು. ಏನ್ ಜಯ ಬೇಕು ಇವಾಗ ನಮಗೆ ಅಂತಂದ್ರೆ ನಮ್ಮ ದೃಷ್ಟಿಗೆ ನೀನ್ ಕಾಣ್ಬೇಕು. ಎಲ್ಲಿ ಹೋದಿ ನೀನು ಕಾಣ್ತಾ ಇಲ್ಲ, ನಮ್ ಕಣ್ಣಿಗೆ ನೀನ್ ಕಾಣಿಸ್ಬೇಕಪ್ಪ, ದಯ ಮಾಡು ನನ್ ಮೇಲೆ ಅಂತಾರೆ. ನಿನ್ ಮೇಲೆ ನಮ್ಗೆ ಪ್ರೀತಿ ಇದೆ, ಯಾವುದೋ ಕಾರಣಕ್ಕಾಗಿ ನಾವು ಬಂದು ಈ ತರ ಬೀಗಿ ಬಿಟ್ಟಿದ್ದೆವು, ನಮ್ಮನ್ನು ಕ್ಷಮಿಸಿ ನೀನ್ ನಮ್ಮ ಮುಂದೆ ಕಾಣಿಸ್ಬೇಕು,
ನಾವು ನಿಮ್ಗೆ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೇವು ಅಂತ ಪ್ರಿಯರ ದೃಷ್ಟಿಗೆ ನೀನು ಕಾಣಿಸ್ಬೇಕು ಇವಾಗ ಪ್ರಾಪ್ತಿ ಆಗದೆ ಎಲ್ಲಿ ಹೋಗಿ ಮರೆಯಾಗಿದ್ದಿ ಅಂತ ಕೇಳ್ತಾರೆ. ಸ್ವಜನ ವಿಸ್ಮಯಾತ್ ಕೃಷ್ಣ ಸ್ಮಿತದಲ್ಲಿ ಅಳೆದೆಯೋ ವ್ರಜದ ದುಃಖವ ಕೃಷ್ಣ ಓದ್ದ ವೀರನೇ ಭಜಿಸು ಕಿಂಕರೇ ಕೃಷ್ಣ ಭಾಸಕಾಹರೇ ಭುಜ ಸಮಾಸ್ಯವ ಕೃಷ್ಣ ಅಕ್ಷಿಗೆ ತೋರ್ವನೆ. ಸ್ವಜನ ವಿಸ್ಮಯಾತ್ ಸ್ವಜನರು ಅಂತ ಅನ್ನುವಂಥವ್ರು ಯಾರು ಸ್ವಜನರು? ಭಗವಂತನ್ನ ಸ್ವಾಮಿ ಅಂತ ತಿಳ್ಕೊಂಡವರು ಸ್ವಜನರು. ಸ್ವ ಅಂದ್ರೆ ಸ್ವತಂತ್ರನಾಗಿರುವಂತ ಪರಮಾತ್ಮನ ಜನ ಅಂದ್ರೆ ನಿನ್ನ ಸ್ವಾಮಿ ಅಂತ ತಿಳ್ಕೊಂಡವ್ರು ಅಂತವ್ರು ವಿಸ್ಮಯವಾಗಿದೆ ನಮ್ಗೆ ಏನಪ್ಪ ಇದು ಅಂತ. ಈಗ ಇವಾಗ ನಾವು ಕೃಷ್ಣನ ಬದಿಯಲ್ಲೇ ಇದ್ದೇವು, ಕೃಷ್ಣನ್ ಜೊತೆಯಲ್ಲೇ ಆಟ ಆಡ್ತಾ ಇದ್ದೇವೆ, ಅವ್ನ ಕೊಳಲನ್ನು ಕೇಳ್ತಾ ಇದ್ದೇವೆ ಇವಾಗ ಕಾಣ್ತಾ ಇಲ್ಲಲ್ಲ ಅಂತ ಅನ್ನುವಂತ ಒಂದು ವಿಸ್ಮಯ ಆಗಿದೆ ನಮ್ಗೆ. ಎಲ್ಲಿ ಹೋಗಿದ್ದಿ ನೀನು? ನೀನ್ ಚೆನ್ನಾಗೆ ನಮ್ಮ ಮನಸ್ಸಲ್ಲಿರುವಂತ ಒಂದು ಭಾವನೆ ಏನಿದೆ ಅಂದ್ರೆ ನಮ್ಮ ಮೇಲೆಯೇ ಇರುವಂತ ನಮಗ್ ಇರುವಂತ ಅಭಿಪ್ರಾಯವನ್ನು ನೀನು ಹೊರಗ್ ತಂದು ಬಿಟ್ಟಿದ್ಯಾ ಅಂತಾರೆ. ಅಳೆದೆ ಅಂತಾರೆ, ನಮ್ಮೋಡ ಆಕ್ಚುಯಲ್ ಆಗಿರುವಂತ ವರ್ತ್ ಏನು ಅಂತ ನೀನ್ ಅಳೆದು ಬಿಟ್ಟಿ. ನಮ್ಗೆ ಈ ತರ ವಿಸ್ತಾರವಾದ ಒಂದ್ ಸ್ನೇಹವನ್ನು ತೋರಿಸಿದ ಕೂಡಲೇ ನಾವೇ ಬಂದು ಅರ್ಹರು ಅಂತ ತಿಳ್ಕೊಂಬಂಗ ನಮಗೆ ಬಂದು ಮನಸ್ ಬಂದ್ಬಿಡ್ತು. ನೀನು ವ್ರಜದ ದುಃಖವನ್ನು ಒದ್ದ ವೀರನೆ. ಜೀವರಿಗೆ ಬಂದು ಇಲ್ಲಿ ಇನ್ನೊಂದ್ ಎರಡು ಅರ್ಥ ಬರತ್ತೆ. ಒಂದಂತಾರೆ ಈ ಲೋಕದಲ್ಲಿ ಇರುವಂತ ಸ್ವಜನರು ಅಂತ ಅನ್ನುವಂತ ವ್ರಜದ ಜನರೆಲ್ಲ ಕೂಡ ಅವರಿಗೆ ಏನೊಂದೊಂದು ವಿಸ್ಮಯ ಆಗ್ತಾ ಇತ್ತು ಅಂದ್ರೆ ವಿಸ್ಮಯ ಹೆಂಗಾಗ್ತಾ ಇತ್ತು ಅಂತಂದ್ರೆ ದುಷ್ಟರೋಡ ಧಾಳಿಯಿಂದ. ಏನಪ್ಪ ಇದು, ಇದು ಹೇಗ್ ಸಾಧ್ಯ ಅಂತ ನಾವು ನೋಡ್ತಾ ಇದ್ದೇವೆ. ಒಂದು ದೊಡ್ಡದಾದ ಒಂದು ಕಾಡ್ಗಿಚ್ ಬಂತು, ಅವಾಗ ನಾವು ನೋಡ್ತಾ ನಿಂತು ಬಿಟ್ಟಿವೆ ಏನು ಇದು ಅಂತ. ಅದೇ ತರ ಒಂದು ನೀರೆಲ್ಲ ಬಂದು ಕಲುಷಿತ ಆಯ್ತು, ಗಿಡಗಳೆಲ್ಲ ಕೂಡ ವಿಷದಿಂದ ಅವೆಲ್ಲ ಕೂಡ ಸಾಯ್ತಾ ಇತ್ತು. ಇದನ್ನು ನೋಡಿ ಕೂಡ ನಾವು ವಿಸ್ಮಿತರಾದಿವಿ. ಆದ್ರೆ ನೀನು ಅದನ್ನೆಲ್ಲ ಕಳೆದಿ ಎಲ್ಲವನ್ನು ಆ ದುಷ್ಟಶಕ್ತಿಗಳನ್ನೆಲ್ಲ ಪರಿಹಾರ ಮಾಡಿದಿ. ವ್ರಜದ ದುಃಖವನ್ನು ಏನು ವ್ರಜ ಜನರಿಗೆ ದುಃಖ ಇತ್ತು ಅದನ್ನೆಲ್ಲ ನೀನು ಒದ್ದು ಓಡಿಸಿದ ವೀರ ನೀನು ಅಂತಾರೆ. ವೀರನಾಗಿ ನೀನು ಬಂದು ಆ ಕೆಲಸದಲ್ಲಿ ಬಂದು ನೀನು ಎಳೆಯ ಮಗು ಅಂದ್ರೆ ಮೂರನೇ ದಿವಸದಿಂದವೇ ಪೂತನಿ ಸಂಹಾರ ಆಯ್ತು, ಆಮೇಲೆ ತ್ರಿಣಾವರ್ತಾದಿಗಳ ಸಂಹಾರ ಆಯ್ತು, ಶಕಟಾಸುರನ ವಧೆ ಆಯ್ತು. ಈ ತರ ನೀನು ಬಂದು ಈ ರಜಕ್ಕೆ ಬಂದಿರುವಂತ ಎಲ್ಲಾ ವಿಧವಾದ ಉಪಟಲಗಳನ್ನೆಲ್ಲ ಒದ್ದ ವೀರ ನೀನು. ಭಜಿಸು ಕಿಂಕರೇರ್ ಭಾಸಕಾಹರೇ, ನಿನ್ನನ್ನು ನಿನ್ನ ಕಿಂಕರರಾಗಿ ನಾವಿ. ಕಿಂಕರರು ಅಂತನ್ವಾಗ ಸಂಸ್ಕೃತದಲ್ಲಿ ಹೇಳ್ತಾರೆ ಕಿಂ ಕರೋತಿ ಅಂತ, ಕೈಯನ್ನು ಕಟ್ಟಿ ಭಗವಂತನ್ ಮುಂದೆ ತಲೆಬಾಗಿ ನಿಲ್ಲುವಂತವ್ರು ಕಿಂಕರರು. ಸ್ವಾಮಿ ನೀನ್ ಏನ್ ಹೇಳ್ತೀಯೋ, ನಿನ್ನ ಅಪ್ಪಣೆ ಏನು, ನಾನ್ ಅದನ್ ಮಾಡ್ತೀನಿ ಅಂತ. ಅಂದ್ರೆ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯತಾ ಬಯಕೆಯ ಕೊಡದೀರೋ ಶ್ರೀನಿವಾಸ ದಯಾನಿದೆ. ಗುರು ಶಿಷ್ಯ ವಿಠಲ್ ದಾಸರು ಹೀಗೆ ಹೇಳ್ತಾರೆ, ನಾವು ಭಗವಂತನ್ ಮುಂದೆ ತಲೆ ಬಾಗ್ಬೇಕು, ಅವನ್ ಏನ್ ಕೊಡ್ತಾನೆಯೋ ಅದನ್ನು ನಾವು ಸ್ವೀಕರಿಸ್ಬೇಕು ಅಂತ. ಅದಕ್ಕೆ ನಾವು ಆತರ ಇರೋಂತವ್ರು ನಮ್ಮನ್ನು ನೀನು ಭಜಿಸು ಅಂತಂದ್ರೆ ನಮ್ಮನ್ನು ಅನುಗ್ರಹಿಸು ಅಂತಾರ. ನಿನ್ನ ಕಿಂಕರರಾಗಿರುವಂತ ನಮ್ಮನ್ನು ನಿಮ್ಮ ನಿನ್ನನ್ನು ಬಂದು ನಾವು ಸಖ ಅಂತ ತಿಳ್ಕೊಂಡಿದ್ದೇವು, ನಮ್ಮನ್ನು ಬಂದು ಈ ಕಷ್ಟದಿಂದ ಪಾರು ಮಾಡು ಹರೆ. ಆಮೇಲೆ ನೀನ್ ಬಂದು ಈ ಲೋಕದಲ್ಲಿ ಬಂದು ಒಂದು ತಾವರೆ, ಆ ಶರತ್ಕಾಲದಲ್ಲಿ ತಾವರೆ ಅಂತ ಅನ್ನೋದು ಅಷ್ಟು ಸುಂದರವಾಗಿ ಕಾಣೋದಂತ ಅರಳಿದ್ರೆ, ಆ ಅರಳಿರುವಂತ ತಾವರೆಯಲ್ಲಿ ಇರುವಂತ ಸೌಂದರ್ಯಕ್ಕಿಂತ ಮೀರಿರುವಂತ ಕಣ್ಣುಳ್ಳ ಒಂದು ನೋಟವುಳ್ಳ ನೀನು ಈ ಭೂಮಿಗೆಲ್ಲ ಬಂದು ಆನಂದವನ್ನು ಕೊಡುವಂತ ಸ್ವಾಮಿ ನೀನು. ನಿನ್ನ ಕಣ್ಣೋಡ ನೋಟವನ್ನು ದೃಷ್ಟಿಯನ್ನು ನಮ್ಮ ಕಡೆಗೆ ಹಾಯಿಸುಪ್ಪ ಅಂತ ಹೇಳ್ತಾ ಇದ್ದಾರೆ. ಶರತ ಕಾಲದ ಸ್ವಬ್ಜ ಗರ್ಭದ ಸಿರಿಗೆ ಪೋಲುವ ಕೃಷ್ಣ ಶೇಕ್ಷ ತೋಪುವ ಸುರತ ಸ್ವಾಮಿನಿ ಕೃಷ್ಣ ಶುಲ್ಕದಾಸರೆಂ ವರದ ಕಾಯದೆ ಕೃಷ್ಣ ವಿಧಿಯದ ಉದಯ. ಶರತ್ ಕಾಲದ ಈ ಶರತ್ ಕಾಲದಲ್ಲಿ ಇರುವಂತ ಈ ಒಳ್ಳೆ ತಾವರೆ ಒಳಗೆ ಇರುವಂತ ಎಸಳುಗಳು ಅದ್ರಲ್ಲಿರುವಂತ ಒಂದು ಸೊಬಗು ಅದ್ರಲ್ಲಿರುವಂತ ಒಂದು ಸೌಂದರ್ಯ ಅಂತ ಒಂದು ಸೊಬಗೆ ಸೌಂದರ್ಯದ ಒಂದು ಕಣ್ಣು ನೋಟದಲ್ಲಿ ಇರುವಂತ ನೀನು, ನಿನ್ನೋಡ ಕಣ್ಣುಗಳೇ ಅಂತ ಸುಂದರವಾಗಿ ಇರುವಂತದ್ದು. ಅಂದ್ರೆ ಇಲ್ಲಿ ಆ ಸೌಂದರ್ಯಕ್ಕೆ ಭಗವಂತನ ಸೌಂದರ್ಯಕ್ಕೆ ನಾವೊಂದು ಹೋಲಿಕೆ ಅಂತ ಹೆಂಗ್ ಕೊಡೋದು, ಕೊಡಕ್ ಸಾಧ್ಯ ಇಲ್ಲ. ಆದ್ರೆ ವರ್ಣನೆ ಆ ಭೂಮಿಯಲ್ಲಿ ಬಂದು ಭಗವಂತನೇ ಸೃಷ್ಟಿ ಮಾಡಿ ಇಟ್ಟಿದ್ದಾನ ಅಂತ ಪದಾರ್ಥಗಳು, ಆ ಪದಾರ್ಥ ನೋಡಿದಾಗ್ಲೇ ನಮ್ಗೆ ಈ ನೆನಪು ಬರಬೇಕು ಎಷ್ಟು ಸುಂದರವಾಗಿದೆ ಈ ವಸ್ತು ಅಂತ ಅಂದಾಗ್ಲೇ ಈ ಸೌಂದರ್ಯಕ್ಕೆ ಮೂಲ ಬಂದು ಯಾವುದು ಅಂತ. ಸೌಂದರ್ಯಕ್ಕೆ ಮೂಲ ಬಂದು ಭಗವಂತನೇ, ಅವನೇ ಬಂದು ಎಲ್ಲ ಪದಾರ್ಥದಲ್ಲಿ ಇದ್ದು ಆಯಾ ಪದಾರ್ಥಗಳಲ್ಲಿ ಇರುವಂತ ಒಂದು ವಿಶಿಷ್ಟತೆಯನ್ನು ಅಲ್ಲಿ ತುಂಬತಾನ. ಅದಕ್ಕೆ ಅದನ್ನೇ ನಾವು ಮತ್ತೆ ಹೋಲಿಸೋದು, ಹೇಗೆ ಒಂದು ಆ ತಾವರೆ ಎಲೆಯನ್ನು ಪದ್ಮ ಪತ್ರ ಇವಾ ಅಂಬಸಿ ಅಂತ, ಪದ್ಮಪತ್ರ ಬಂದು ಹೇಗೆ
ನೀರ್ ಮೇಲೆ ತೇಲ್ತಾ ಇದ್ರು ಕೂಡ ಅದಕ್ಕೆ ನೀರಿನ ಅಂಟಿಲ್ವೋ ಹಾಗೆ ನೀನಿರು ಅಂತ ಕೃಷ್ಣ ಬಂದು ಉಪದೇಶ ಕೊಡ್ತಾನ. ಯಾಕಂದ್ರೆ ಅದರಿಂದ ನಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಬರಕ್ ಉಂಟು. ಅದೇ ತರಾನೆ ಇಲ್ಲಿವನು ಆ ಹೂ ಅಂತ ಅನ್ನುವಂಥದ್ದು ಎಸಲ್ ಒಳಗಿರುವಂತ ಕೆಂಪು, ಆ ಕೆಂಪಲ್ಲಿರುವಂತ ಆ ಸೌಂದರ್ಯದ ಸೊಬಗು ಹೊಳೆಪು ಮತ್ತೆ ಅದರಲ್ಲಿರುವಂತ ಅಂಟುವಿಕೆ ಇಲ್ದೇ ಇರುವಂತ ಗುಣ ಮತ್ತೆ ಎಲ್ಲರಿಗೂ ಕೂಡ ಆನಂದನ್ನು ಕೊಡುವಂತ ಗುಣ ಇದೆಲ್ಲ ನಿನ್ನೋಡ ಕಣ್ಣಲ್ಲಿ ಇದೆ ಅಲ್ಲ. ಸುರತ ಸ್ವಾಮಿನಿ, ನೀ ಬಂದು ನಮ್ಮ ಸ್ವಾಮಿಯಾಗಿದ್ದಿ, ನಾವೆಲ್ಲ ನಿನ್ನ ದಾಸರು. ಶುಲ್ಕ ದಾಸಿ ದಾಸರು ಅಂತಂದ್ರೆ ನಾವೇನು ನಿನ್ಗೆ ನಿನ್ನ ನೀನೇನು ನಮ್ಗೇನು ಒಂದು ವೇತನ ಕೊಡುವಂತ ಅಗತ್ಯ ಇಲ್ಲ, ಸಂಬಳ ಕೊಡುವಂತ ಅಗತ್ಯ ಇಲ್ಲ, ನಾವೆಲ್ಲ ನಿನ್ನ ದಾಸರು ಅಂತಾರೆ. ಯಾವಾಗ ನೋಡಿದ್ರು ನಿನ್ ದಾಸರೇ. ಇವಾಗ ಇದ್ ಯಾಕೆ ಹೇಳ್ಬೇಕು ಶುಲ್ಕ ದಾಸರು ಅಂತ ಅಂತಂದ್ರೆ, ಒಂದು ರೀಸನ್ ಏನು ಅಂದ್ರೆ ನಾವು ಬಂದು ಪರಮಾತ್ಮನಿಂದ ಒಂದು ವೇತನವನ್ನು ಸ್ವೀಕಾರ ಮಾಡಿ ಅವನ್ ದಾಸ್ಯವನ್ನು ಮಾಡೋದು ಅಂತ ಅನ್ನುವಂತ ಭಾವನೆ ನಮಗೆ ಇರಬಾರ್ದು. ಯಾಕಂದ್ರೆ ಅವನು ಕೊಟ್ಟಿರೋದ್ರಿಂದ ನಾವಿದ್ದೇವೆ. ಇದನ್ನು ಬಂದು ಪ್ರಹ್ಲಾದರೇ ತೋರಿಸಿದ್ದಾರೆ. ನಾನು ಪ್ರಹ್ಲಾದ ರಾಜರು ನರಸಿಂಹ ಬಂದು ನೀನು ಏನಾದ್ರೂ ಒಂದು ಕೇಳು ಅಂತ ಕೇಳಿದಾಗ ಅವ್ರೇನಂದ್ರು, ಅವ್ರಂದ್ರು ನೋಡು ನಾನೇನು ಒಂದು ವ್ಯಾಪಾರಿ ಅಲ್ಲ, ವ್ಯಾಪಾರಿ ಅಂತ ಅನ್ನೋದು ಅಥವಾ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ನಿನ್ನ ಹತ್ರ ನಾನು ಈ ಸೇವೆಯನ್ನು ಮಾಡ್ತೀನಿ ಅಂತಂದಾಗ ಅವಾಗ ಅದ್ರಲ್ಲಿ ಒಂದು ಎಂಟೈಟಲ್ಮೆಂಟ್ ಭಾವನೆ ಬಂದ್ಬಿಡುತ್ತೆ ಮನಸ್ಸಿಗೆ. ನಾನು ಕೆಲಸ ಮಾಡಿದಾನಲ್ಲ ಅದಕ್ಕೆ ಅವ್ರು ನಂಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ, ನಾನು ಅದ್ ಮಾಡಿದಾನಲ್ಲ ಅದಕ್ಕೆ ನನ್ಗೆ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತನ ಹತ್ರ ನಾವ್ ಇದ್ ಮಾಡ್ಬೋದಾ? ಯಾಕಂದ್ರೆ ಅವನು ನಮ್ಗೆ ಮಾಡದೆ ಹೋದ್ರೆ, ನಮ್ಗೆ ಈ ದೇಹ ಕೊಡದೆ ಹೋದ್ರೆ ನಾವು ಕೆಲ್ಸನೇ ಮಾಡಕ್ ಆಗಲ್ಲ. ಬುದ್ಧಿ ಕೊಡದೆ ಹೋದ್ರೆ ನಾವು ಕೆಲ್ಸನೇ ಮಾಡಕ್ ಆಗಲ್ಲ. ಅಷ್ಟೆಲ್ಲ ಇರ್ಬೇಕಾದ್ರೆ ನಾವು ಹೇಗೆ ಅವನನ್ನು ಮತ್ತೆ ಇನ್ನೊಂದು ಸಂಬಳ ಕೊಡು ಅಂತ ಕೇಳೋದು? ಅದಕ್ಕೆ ಅಂತಾರೆ ನಾವು ಏನು ನಿನ್ನ ಹತ್ರ ನಾವು ಒಂದು ಎಕ್ಸ್ಪೆಕ್ಟೇ ಮಾಡಿಲ್ಲ, ಶುಲ್ಕ ದಾಸರು ನಾವು ಅಂತ. ಶುಲ್ಕ ದಾಸರೇ ವರದ ಕಾಯದೇ ವಿಧಿಯ ದಾವುದೈ, ಈ ತರ ನೀನು ಬಂದು ನಮ್ಮನ್ನು ಬಂದು ಹೇ ವರದ ನೀನು ವರವನ್ನು ಕೊಡುವಂತ ಸ್ವಾಮಿ ಅಂತ ತಿಳಿದಿದ್ದೆವು. ಆ ವರದನಾಗಿರುವಂತ ನೀನು ನಮ್ಮನ್ನು ಬಂದು ಕಾಯ್ಬೇಕು, ಇದು ಬಂದು ಸರಿಯ ಅಂತಂದು ವಿಧಿಯ ದಾವುದೈ. ಇದನ್ನ ಬಿಟ್ಟು ನೀನು ಕಾಯ್ದೆ ಹೋದ್ರೆ ನಮ್ಗೆ ಬೇರೆನಾದ್ರೂ ಒಂದು ಹಾದಿ ಆದ್ರೂ ಉಂಟ? ಇದನ್ನು ತಿಳಿದವರು. ನಿನ್ನ ತೇನ ವಿನ ತೆಣಮಬಿನ ಚಲತಿ ಅಂತ ಅನ್ನೋದನ್ನ ಅನುಸಂಧಾನ ಮಾಡಿ ಮಾಡಿ ಅವ್ರಿಗೆ ನಿನ್ನ ಬಿಟ್ಟು ನನ್ನನ್ನು ಕಾಯೋ ಅವ್ರು ಯಾರಿದ್ದಾರೆ ಲೋಕದಲ್ಲಿ? ನೀ ಒಬ್ಬನೇ ತಾನೆ ಎಲ್ಲದಕ್ಕೂ ಕಾರಣ, ನೀ ಒಬ್ಬನೇ ತಾನೆ ವರವನ್ನು ಕೊಡುವಂತವ. ವರ ಅಂದ್ರೆ ಒಂದು ಶ್ರೇಷ್ಠವಾದದನ್ನು ಕೊಡುವಂತವ. ಇಲ್ಲಿ ಶ್ರೇಷ್ಠವಾದದ್ದೇನು? ನಿನ್ನ ನೋಟವೇ, ನಿನ್ನ ಒಂದು ಅನುಗ್ರಹವೇ ನಮಗ್ ಶ್ರೇಷ್ಠ ಅಂತದನ್ನು ನೀನ್ ನನಗ್ ಕೊಡು ಅಂತ. ಸೊ ಇಲ್ಲಿ ಬಂದು ಅವರೋಡ ಪೂರ್ಣವಾದ ಸಮ್ಮತ ಏನಿದೆ ಅಂದ್ರೆ ಭಗವಂತನಿಂದ ನಾನಿದ್ದಾನೆ ಅಂತ ಅನ್ನೋದು ಅವರಿಗೆ ಇದೆ ಅಂತ ಅನ್ನೋದು ಶುಲ್ಕದಾಸರೆಂಬಂತ. ನಾವು ನಿನ್ನ ಶುಲ್ಕದಾಸಿಯರು, ನಿನ್ನ ನಿನ್ನಗಾಗಿ ನಾವಿದ್ದೇವೆ ಅಷ್ಟೇ ವಿನಃ. ನೀನು ನಮ್ಮಿಂದ ನೀವು ನಂಗೇನೋ ಒಂದು ಕೊಡ್ಬೇಕು ಅಂತ ನಾವು ಅಪೇಕ್ಷೆ ಮಾಡ್ಲ ಕೃಷ್ಣ. ಆದ್ರೆ ನೀನು ವರದ, ನಿನ್ನೋಡ ಒಂದು ಗುಣವೇ ಅದು. ಜನರಿಗೆ ಬಂದು ನೀನ್ ವರವನ್ನು ಕೊಡುವಂತವ, ಶ್ರೇಷ್ಠವಾದದನ್ನು ಕೊಡುವಂತವ. ನೀನು ನನ್ನನ್ನು ಕಾಯ್ದೆ ಹೋದ್ರೆ ನನ್ಗೇನ್ ಗತಿ ಇದೆ? ಬೇರೆ ಯಾರು ಗತಿ ಇಲ್ಲ ನನ್ಗೆ ಅಂತ. ನೀ ಬಂದು ನನ್ನನ್ನು ಸಲಕ್ಬೇಕು ಅಂತ ಅರ್ಥ. ವಿಷದ ನಿರ್ದೊರೆ ಕೃಷ್ಣ ವ್ಯಾಲರಾಕ್ಷ ನಿಂ, ವಿಷಮ ಗಾಳಿ ಮಳೆ ಕೃಷ್ಣ ವೈದ್ಯುತಾಗ್ನಿಯಂ, ವೃಷಭ ಮುಖ್ಯರಿಂ ಕೃಷ್ಣ ವಿಶ್ವ ದುಃಖದಿಂ, ವೃಷಭ ನಮ್ಮನು ಕೃಷ್ಣ ರಕ್ಷಿಸಿದ್ಯೋ ನೀ. ವಿಷದ ನಿರ್ದೊರೆ ವ್ಯಾಲರಾಕ್ಷ ನಿಂ ಹೇಳ್ತಾರೆ. ಲೋಕದಲ್ಲಿ ಬಂದು ಅಲ್ಲಿ ಕೃಷ್ಣ ವ್ರಜದಲ್ಲಿ ಬಂದು ಏನೇನು ಗುಣಗಳನ್ನು ತೋರಿದ, ಏನೇನು ಲೀಲೆಗಳನ್ನು ತೋರಿದ ಅದನ್ನೆಲ್ಲ ಅವ್ರು ರೀಕಲೆಕ್ಟ್ ಮಾಡ್ತಾರೆ. ಹೇ ಕೃಷ್ಣ, ನಾವು ಏನಾದ್ರೂ ಕೇಳಿದೆವಾ ನಿನ್ನ? ನೀನೇ ಬಂದು ನಮ್ಮನ್ನು ರಕ್ಷಿಸಿದಿ, ಆ ವಿಷದ ಗಾಳಿಯಿಂದ ರಕ್ಷಣೆ ಮಾಡಿದಿ. ವಿಷ ಅಂತ ಅನ್ನುವಂಥದ್ದು ಆ ಯಮುನಾ ನೀರಲ್ಲಿ ಹಬ್ಬಿಕೊಂಡಿದ್ದಾಗ ಕಾಳಿಯನ್ನು ಬಂದು ನಿಗ್ರಹ ಮಾಡಿದಿ. ವಿಷ ಮಳೆ ಅಂತ ಅನ್ನುವಂಥದ್ದು ಹೆಚ್ಚಾಗಿ ಸುರಿತು ಅಂತಂದ್ರೆ, ಮಳೆ ಅಂತ ಅನ್ನೋದು ಒಂದು ಒಳ್ಳೆ ವರವೇ, ಆದ್ರೆ ಅದು ಹೆಚ್ಚಾಗಿ ಸುರಿದು ಜನರಿಗೆಲ್ಲ ಒಂದು ತಾಪವನ್ನು ಅದು ಉಂಟ ಮಾಡೋದಿಕ್ಕೆ ಇತ್ತು. ಅವಾಗ ನೀನೇ ನಮ್ಮನ್ನು ರಕ್ಷಿಸಿ. ಆಮೇಲೆ ದೊಡ್ಡದಾದ ಅಗ್ನಿ ಬಂತು, ಆ ಅಗ್ನಿಯನ್ನು ಕೂಡ ನೀನು ಪಾನ ಮಾಡಿದಿ. ನೀ ಬಂದು ಎಲ್ಲ ವಿಧದಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಿ. ನಮ್ಮ ಈ ದುಃಖವನ್ನು, ವಿಶ್ವ ದುಃಖ, ನಮ್ಮ ದುಃಖ ಅಲ್ಲ, ವಿಶ್ವದಲ್ಲಿ ಇರುವಂತ ದುಃಖ ಅಂದ್ರು, ಲೋಕದಲ್ಲಿ ಇರುವಂತ ಸಜ್ಜನರೋಡ ದುಃಖ ಎಲ್ಲ ಕೂಡ ನೀನು ಬಂದು ಅದನ್ನ ಪರಿಹಾರ ಮಾಡುವಂತ ಸ್ವಾಮಿಯಾಗಿದ್ದಿ. ವೃಷಭ, ನಮ್ಮನ್ನು ನೀನು ಬಂದು ರಕ್ಷಿಸಿದ್ಯೋ, ಎಷ್ಟು ಕಾಲದಲ್ಲಿ ನಮ್ಮನ್ನು ರಕ್ಷಿಸಿದ್ಯೋ ಅಂತಂದ್ರೆ, ಇಲ್ಲಿ ಏನು ತಾತ್ಪರ್ಯ ಅಂದ್ರೆ, ಭಗವಂತನ ಗುಣಗಳನ್ನು ನಾವ್ ಹೇಗೆ ಅನುಸಂಧಾನ ಮಾಡ್ತೇವೋ ಅವನ ಅದೇ ತರ ನಮಗ್ ಮಾಡ್ತಾನ. ನೀನು ರಕ್ಷಿಸಿದ್ದಿ ಅಂತ ಅವನ್ನ ಪ್ರಾರ್ಥಿಸ್ತಾ ಇರ್ಬೇಕಾದ್ರೆ, ಈ ವಿರಹ ತಾಪ ಅಂತ ಅನ್ನುವಂಥದ್ದು ಒಂದು ದೊಡ್ಡದಾದ ಅಗ್ನಿ, ಅದನ್ನು ಅದು ನನ್ನನ್ನು ಬೇಯಿಸ್ತಾ ಇದೆ, ಇದರಿಂದ ನೀನು ನನ್ನನ್ನು ರಕ್ಷಿಸು ಅಂತಾರೆ.
ಆಮೇಲೆ ನೀನ್ ಬಂದು ನಮ್ಮಲ್ಲಿ ಇರುವಂತ ಏನು ಮನಸ್ಸೊಳಗಿರುವಂತ ವಿಶಾಂತ ಅನ್ನೋದೇನು ಅಹಂಕಾರ ಅಂತಿತ್ತು ಅದನ್ನ ಪರಿಹಾರ ಮಾಡುವಂತ ಒಂದು ತಾಕತ್ತುಳ್ಳವ ನೀನೇ ತಾನೆ. ನೀನು ಅಲ್ಲಿ ಅದನ್ನ ತೆಗೆದು ಓಡಿಸು. ಆಮೇಲೆ ನಿನ್ನಲ್ಲಿ ನಮ್ಗೆ ಬಂದು ಪೂರ್ಣವಾದ ಸಮರ್ಪಣೆ ಭಾವವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುಪ ಅಂತ ಅನ್ನುವಂತ ಪ್ರಾರ್ಥನೆ ಇಲ್ಲಿ ಹೇಳ್ತಾರೆ. ವಿಶ್ವ ದುಃಖವನ್ನು ನೀನು ಪರಿಹಾರ ಮಾಡುವಂತ ಸ್ವಾಮಿಯಾಗಿದ್ದಿ ಅಂತ ಅನ್ನೋದನ್ನ ಹೇಳ್ತಾರೆ. ಅಖಿಲ ಜೀವಕ ಕೃಷ್ಣ ಅಂತರ್ಯಾಮಕ ಗೋಕುಲ ರಕ್ಷಕ ಕೃಷ್ಣ ಗಂತ ಪಾಲಕ ವಿಕನಸಾರ್ಥಿತ ಕೃಷ್ಣ ಸರ್ವಗೋಪಿಕ ಸಕನಿ ಪುಟ್ಟದೆ ಕೃಷ್ಣ ಸತ್ವವಂಶದಿ. ಅಖಿಲ ಜೀವಕ ಅಖಿಲ ಜೀವಕ್ಕೆ ಅಂತರ್ನಿಯಾಮಕ ನೀನು ಅಂತಾರೆ. ಸರ್ವ ಜೀವರಿಗೆ ಅಂತರ್ನಿಯಾಮಕ ಕೃಷ್ಣ ಇದನ್ನ ಭಗವದ್ಗೀತಾಲಿ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಸ್ಥಿತ ಅಂತ. ಹೃದಯದಲ್ಲಿ ನಾನು ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ. ಯಂತ್ರ ರೂಢ ಅಂತಂದ್ರೆ ಯಂತ್ರದಲ್ಲಿ ಒಬ್ರು ಕೂಡ್ಸಿ, ಆ ಯಂತ್ರ ಅಂದ್ರೆ ಒಂದ್ ಕಾರ್ ಅಂತ ಇಟ್ಕೊಳ್ಳಿ, ಅದ್ರೊಳಗ್ ನಾವು ಕೂಡಿಸ್ತೇವೆ ಒಬ್ರನ್ನ. ಕೂಡಿಸ್ಬಿಟ್ಟು ಆ ಡ್ರೈವರ್ ಎಲ್ಲಿ ಓಡಿಸ್ತಾನೋ ಅಲ್ಲಿ ಹೋಗ್ತಾ ಇರ್ಬೇಕು ಅಂತ. ಆತರ ಒಂದಿದ್ರೆ ಆ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅದ್ ಹೋಗ್ಬೇಕು. ಇಲ್ಲಿ ಭಗವಂತ ಬಂದು ಆತರ ನಮ್ಮನ್ನು ಬಂದು ಈ ದೇಹದೊಳಗ್ ಕೂಡ್ಸಿದ. ಅವನು ಬಂದು ಹೃದಯದಲ್ಲಿ ಕೂತ, ಅವನು ಓಡಿಸ್ತಾ ಇರೋ ಹಂಗ್ ನಾವು ಓಡ್ತಾ ಇದ್ದೇವೆ. ಓಡೋದು ಅಂತಂದ್ರೆ ಪಾದದಿಂದ ನಡೆದು ಹೋಗುವಂತದ್ ಮಾತ್ರ ಓಟ ಅಲ್ಲ. ನಮ್ ಕಣ್ಣು ಎಲ್ಲಿ ಹೋಗ್ಬೇಕು, ಕಿವಿ ಎಲ್ಲಿ ಹೋಗ್ಬೇಕು, ನಮ್ ನಾಲಿಗೆ ಏನನ್ನು ಮಾತಾಡ್ಬೇಕು, ನಮ್ಮ ಸ್ಪರ್ಶೇಂದ್ರಿಯ ಏನನ್ನು ಮುಟ್ಟಬೇಕು, ಇವೆಲ್ಲ ಕೂಡ ನಿನ್ನ ನಿಯಂತ್ರಣದಲ್ಲಿ ಇದೆ ಸ್ವಾಮಿ ಅಂತ ಅನ್ನೋದನ್ನ ಗೋಪಿಕೆಯರು ತಿಳಿದಿದ್ರು. ಅವ್ರು ಅದನ್ನ ಹೇಳ್ತಾ ಇದ್ದಾರೆ, ನೀನು ಬಂದು ನಮ್ಮನ್ನು ಹೇಗೆ ಓಡಿಸ್ತಾ ಇದ್ಯೋ ಹಾಗೆ ಓಡ್ತಾ ಇರುವಂತ ಪ್ರಾಣಿಗಳು ನಾವಲ್ಲ, ನೀನು ಅಂತರ್ನಿಯಾಮಕ. ನಮಗ್ ಮಾತ್ರ ಅಲ್ಲ, ಎಲ್ಲಾ ಜೀವರು ಅಖಿಲ ಜೀವರು ಅಂತಂದು. ಒಂದು ಜೀವ ಇಲ್ಲ ನೀನು ನಿಯಮನ ಮಾಡ್ದೇನೆ, ಸರ್ವ ಜೀವರಿಗೂ ಕೂಡ ನೀನೇ ಅಂತರ್ನಿಯಾಮಕ. ಸರ್ವಸ್ಯ ಚಾಪಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ಅಂತ ಕೃಷ್ಣ ಹೇಳ್ತಾನ. ಎಲ್ಲರೊಳ ಹೃದಯದಲ್ಲಿ ನಾನಿದ್ದಾನೆ. ಅವ್ರಿಗ್ ಬಂದು ನನ್ನಿಂದವೇ ನೆನಪು, ನನ್ನಿಂದವೇ ಅವ್ರಿಗ್ ಮರೆವು, ನನ್ನಿಂದವೇ ಅವ್ರಿಗ್ ಬಂದು ಎಲ್ಲ ಅಂತಂದ. ಅಂದ್ರೆ ದೈಹಿಕವಾದ ಕಾರ್ಯಗಳಲ್ಲಿ ಮಾತ್ರ ಅಲ್ಲ, ಮಾನಸಿಕವಾದ ಕಾರ್ಯಗಳಲ್ಲಿ ಇರುವಂತ ಒಂದೇ ಒಂದು ಇಚ್ಛೆ ಕೂಡ ಅವನಿಂದ ಅಂತ ಅನ್ನೋದನ್ನ ತಾನೆ ಇಲ್ಲಿ ಅಂತರ್ನಿಯಾಮಕನಾಗಿದ್ದಿ ನೀನು. ಗೋಕುಲ ರಕ್ಷಕ ನೀನು ಅಂತಾರೆ. ನೀನು ಬಂದು ಬಾಲಕನಾಗಿ ಇದ್ದಿ ನೋಡೋದಿಕ್ಕೆ, ಆದ್ರೆ ನೀನು ಎಲ್ಲರೊಡ ಹೃದಯದಲ್ಲಿ ಇರುವಂತ ಸ್ವಾಮಿ ನೀನು. ವಿಕನಸಾರ್ಥಿತ ನೀನು ಬಂದು ಬ್ರಹ್ಮನಿಂದ ಯಾವಾಗ್ಲೂ ಸ್ತೋತ್ರವನ್ನು ಸ್ವೀಕಾರ ಮಾಡುವಂತವ, ಮುಖ್ಯ ಪ್ರಾಣ ದೇವರಿಂದ ಸ್ತೋತ್ರವನ್ನು ಸ್ವೀಕಾರ ಮಾಡುವಂತವ ನೀನು. ಸರ್ವ ಗೋಪಿಕಾ ಸಖ ನೀನು ಎಲ್ಲಾ ಗೋಪಿಕರ ಸಖ ನೀನು. ನೀನು ಬಂದು ಈ ಲೋಕದಲ್ಲಿ ಸಾತ್ವ ಕುಲ, ಸಾತ್ವತ ಅಂತ ಅನ್ನುವಂತ ರಾಜ ಒಬ್ಬ ಇದ್ದ. ಆ ಸಾತ್ವ ಅಂತ ಅನ್ನುವಂತ ಆ ವಂಶವೇ ಅದಕ್ಕೆ ಹೆಸರು ಬಂತು, ಸಾತ್ವತ ಸಾತ್ವ ವಂಶ ಅಂತ. ಆ ಸಾತ್ವ ವಂಶದಲ್ಲಿ ನೀನು ಹುಟ್ಟಿದ್ದಿ ಅಂತಾರೆ. ಈ ವಂಶದಲ್ಲಿ ಬಂದು ಇದ್ದ ಎಲ್ಲಾ ಜನರಿಗೆ ಕೂಡ ನೀನು ಬಂದು ಅನುಗ್ರಹ ಮಾಡೋದಕ್ಕೆ ಇಲ್ಲಿ ಹುಟ್ಟಿದಿ ಅಂತ. ಮತ್ತೆ ಸಾತ್ವ ವಂಶವಾಗಿರುವಂತ ಈ ವಂಶದಲ್ಲಿ ನೀನ್ ಹುಟ್ಟಿದಿಂದ ಇಲ್ಲಿರುವಂತ ಜನರಿಗೆಲ್ಲ ಕೂಡ ಒಂದು ಅನುಗ್ರಹ ಆಯ್ತು ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀನ್ ಬಂದು ನಮಗ್ ಬಂದು ವಿಕನಸಾರ್ಥಿತ ಅಂತ ಅನ್ನೋದನ್ನ ನಾವಿಲ್ಲಿ ಇನ್ನು ಸ್ವಲ್ಪ ನೋಡಿದ್ರೆ ಏನು ಬ್ರಹ್ಮನಿಂದ ನೀನು ವಂದಿತ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಅವರಿಗೆ ಬ್ರಹ್ಮನೋಡ ಸ್ಥಾನ ಏನು ಅಂತ ಗೊತ್ತಿದೆ. ಬ್ರಹ್ಮ ಯಾರು? ಬ್ರಹ್ಮ ಬಂದು ಭಗವಂತನಿಂದ ಹುಟ್ಟಿದ ಒಬ್ಬ, ಅವನೊಬ್ಬನಿಂದವೇ ಅವನಿಗೆ ಹುಟ್ಟು. ಅವನಿಗೆ ಅಜ ಅಂತ ಹೇಳ್ತಾರೆ ಬ್ರಹ್ಮನಿಗೆ, ಯಾಕಂದ್ರೆ ಅವನು ಅಕಾರ ವಾಚ್ಯನಾಗಿರುವಂತ ಪರಮಾತ್ಮನಿಂದ ಮಾತ್ರ ಹುಟ್ಟುತ್ತಾನೆ, ಬೇರೆ ಯಾರಿಂದವೂ ಕೂಡ ಅವನಿಗೆ ಹುಟ್ಟಿಲ್ಲ ಲೋಕದಲ್ಲಿ. ಅಂತ ಬ್ರಹ್ಮನಿಂದ ನೀನ್ ಸ್ತುತ್ಯ ಅಂತಂದ್ರು. ಯಾವಾಗ್ಲೂ ನಿನ್ನನ್ನು ಬ್ರಹ್ಮ ಸ್ತೋತ್ರ ಮಾಡ್ತಾನೆ. ಆ ಬ್ರಹ್ಮ ಮತ್ತೆ ಮುಖ್ಯ ಪ್ರಾಣ ಒಂದೇ ಕಕ್ಷೆ. ಮುಖ್ಯ ಪ್ರಾಣರು ಏನ್ ಸ್ತೋತ್ರ ಮಾಡಿದ್ರು? ಅವ್ರದು ಇವಾಗ ನಾವು ಬಂದು 700 ವರ್ಷಕ್ಕೆ ಹಿಂದೆ ಮುಖ್ಯ ಪ್ರಾಣರ ಅವತಾರ ಆಗಿ ಇರುವಂತ ಮಧ್ವರಾಯರೋಡ ಸ್ತುತಿಗಳನ್ನು ನಾವು ತಗೊಂಡ್ರೆ ನಮ್ಗೆ ತುಂಬಾ ಅರ್ಥ ಆಗೋದು. ಅವ್ರೇನ್ ಸ್ತುತಿ ಮಾಡಿದ್ರು ನಿನ್ನನ್ನು? ಮಧ್ವರಾಯರಂದ್ರು, ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ. ಆಮೇಲೆ ಅವರು ಈ ಪ್ರೀಣಯಾಮೋ ವಾಸುದೇವಂ ಅಂತ ಅನ್ನೋಂತ ಹಾಡಲ್ಲಿ ಅವ್ರು ಹೇಳ್ತಾರೆ, ಎಲ್ಲ ಕರ್ಮಗಳು ಕೂಡ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಂತ. ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತ ಅನ್ನೋದೇ ಅವನೋಡ ಸ್ತುತಿ. ಯಾಕಂದ್ರೆ ಏನು, ನೀವು ಬಂದು ಇವಾಗ ತಗೊಂಡು ಹೋಗುವಾಗ ನಾವು ಒಂದು ಮಠಕ್ಕೆ ಹೋಗ್ತೇವೆ ಅಂತ ಇಟ್ಕೊಳ್ಳಿ, ಅವಾಗ ನಾವು ಒಂದಿಷ್ಟು ಪದಾರ್ಥ ತಗೊಂಡು ಹೋಗ್ತೇವೆ ಅರ್ಪಣೆ ಮಾಡ್ಬೇಕು ಅಂತ. ನಾವು ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಆಚಾರನ ನೋಡ್ತೇವೆ, ಆಚಾರ ಹತ್ರ ಹೇಳ್ತೇವೆ, ಆಚಾರ್ಯ ನಾವು ಇದೆಲ್ಲ ತಗೊಂಡ್ ಬಂದಿದ್ದೆವು ಅರ್ಪಣೆ ಮಾಡ್ಬೇಕು ನಿಮ್ಗೆ. ಅವಾಗ ಅವ್ರಂತಾರೆ, ಇಲ್ಲಪ್ಪ ನನಗಿಂತ ಉತ್ತಮರಾಗಿರುವಂತವ್ರು ಇಲ್ಲಿ ಇದ್ದಾರೆ, ಅವ್ರಿಗ್ ನೀವು ಅರ್ಪಣೆ ಮಾಡಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಾಮಿಗಳು ಬಂದಿರ್ತಾರೆ,
ಅವರು ಸ್ವಾಮಿಗಳು ಬಂದು ಇರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಅವ್ರ ಹತ್ರ ಹೋಗ್ತೀವಿ, ಅವ್ರಂತಾರೆ ಇಲ್ಲ ನಮ್ ಗುರುಗಳೇ ಇದ್ದಾರೆ ಅವ್ರ ಹತ್ರ ಕೊಡಿ ಅಂತ. ಅವಾಗ ನಾವು ಆ ಕಿರಿಯ ಸ್ವಾಮಿಗಳು ತೋರಿಸಿದ ದೊಡ್ಡ ಗುರುಗಳ ಹತ್ರ ಹೋಗಿ ಎಲ್ಲವನ್ನು ಸಮರ್ಪಿಸ್ತೇವೆ. ಅಂದ್ರೆ ಯಾರು ನಮ್ಗೆ ಎಲ್ಲಿ ಕೊಡ್ಬೇಕು ಅಂತ ಹೇಳ್ತಾರೆ, ಆ ಕೊಡುವಂತದ್ರಲ್ಲಿ ಉತ್ತಮತ್ವ ಏನಿದೆ ಅಂದ್ರೆ ಎಲ್ಲವನ್ನು ಯಾರಿಗೆ ಕೊಡ್ಬೇಕೋ ಅವನು ಎಂತ ಉತ್ತಮ ಅಂತ ತಿಳಿಬೇಕು ಅಂತ ಅನ್ನೋ ತಾನೆ ಈ ಒಂದು ಚಿಕ್ಕದಾದ ಒಂದು ಎಕ್ಸಾಂಪಲ್ ಈಗ ತಾತ್ಪರ್ಯ. ಕೊಡೋಂಥದ್ರಲ್ಲಿ ಯಾರಿಗೆ ಹೆಚ್ಚಾಗಿ ನಾವು ಕೊಡೋಂಥದ್ದು ಅಂತ ಅನ್ನೋದು, ಎಲ್ಲರೂ ಕೊಟ್ಟದನ್ನು ಭಗವಂತ ಸ್ವೀಕಾರ ಮಾಡ್ತಾನ, ಸ್ವೀಕಾರ ಮಾಡೋದು ಮಾತ್ರ ಅಲ್ಲ ಅದನ್ನ ಸ್ವೀಕಾರ ಮಾಡಿ ಅಕ್ಷಯವಾಗಿ ಅದನ್ನ ಮಾಡ್ತಾನ ಅಂತ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಇವಾಗ ನಮಗೆ ಒಂದು ಕರ್ಮದಿಂದ ಅಕ್ಷಯವಾದ ಕರ್ಮವೇ ಜನ್ಮ ಆಯ್ತು ಅಂತ ಅನ್ನೋ ಅರ್ಥ ಬಂದ್ರು ಬರಾಕೇನು ಚಾನ್ಸ್ ಇದೆ, ಆದ್ರೆ ಹಂಗಲ್ಲ ಇದ್ರೋಡ ಅರ್ಥ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಂದ್ರೆ ಭಗವಂತನಿಗೆ ನಾವು ಆ ಕರ್ಮವನ್ನು ಸಮರ್ಪಣೆ ಮಾಡೋದ್ರಿಂದ ಆ ಕರ್ಮದಲ್ಲಿ ಇರುವಂತ ಆ ಫಲಗಳೇನಿದೆಯೋ ಅದು ಅಕ್ಷಯವಾಗಿ ಬೆಳೆಯುತ್ತೆ. ಅದರಿಂದ ಒಂದು ಬಾರಿ ಅದನ್ನು ನೀವು ಪ್ರಯೋಜನ ತಗೊಂಡಾದ್ಮೇಲೆ ಕೂಡ ಮತ್ತೆ ನಿಮ್ಗೆ ಅದ್ರೊಡ ಪ್ರಯೋಜನ ಉಂಟು ಅಂತ, ಅದೇ ತಾನೇ ಇದ್ರಲ್ಲಿ ಇರುವಂತದ್ದು. ಇವಾಗ ನಮ್ಮ ಹತ್ರ ಒಂದ್ ಕಿಸೆಯಲ್ಲಿ ಒಂದಿಷ್ಟು ದುಡ್ಡಿದೆ ಅಂತ ಇಟ್ಕೊಳ್ಳಿ, ಆ ದುಡ್ಡನ್ನು ನಾವು ಖರ್ಚು ಮಾಡ್ತಾ ಹೋದ್ರೆ ದುಡ್ಡು ಖಾಲಿ ಆಗ್ಬಿಡುತ್ತೆ, ಆಮೇಲೆ ಅದೇನು ಇನ್ಫೈನೈಟ್ ಆಗಿ ಬೆಳೆಯೋದಿಲ್ಲ. ಆದ್ರೆ ಅದನ್ನೇ ಬಂದು ಒಂದು ಡೆಪಾಸಿಟ್ ಅಲ್ಲಿ ಹಾಕಿ ಅದ್ರಲ್ಲಿ ಬರುವಂತ ಇಂಟ್ರೆಸ್ಟ್ ಮಾತ್ರ ತಗೊಂಡ್ರೆ ಅವಾಗ ಅದು ಇದೇ ಇರತ್ತೆ. ಸುಮಾರಾಗಿ ನೀವು ತಿಳ್ಕೊಳ್ಳಿ, ಭಗವಂತನಿಗೆ ನಾವು ಒಂದು ಕರ್ಮವನ್ನು ಅರ್ಪಣೆ ಮಾಡಿಬಿಟ್ರೆ ಆತರ ಭಗವಂತ ಅದನ್ನ ಬೆಳೆಸ್ತಾನೆ ಇರ್ತಾನೆ, ಕೊಡ್ತಾನೆ ಇರ್ತಾನ, ಆ ಫಲಗಳನ್ನು ಕೊಡ್ತಾನೆ ಇರ್ತಾನ ಅಂತಾರೆ. ಅಂತ ಕರ್ಮಗಳನ್ನು ಭಗವಂತ ಸ್ವೀಕಾರ ಮಾಡಿ ಅನಂತ ಮಡಿಯಾಗಿ ಜೀವರಿಗೆ ಬಂದು ಅವನು ಅನುಗ್ರಹ ಮಾಡುವಂತ ಸ್ವಾಮಿ ನೀನು ಅಂತಂದು ಆ ವಿಕನಸಾರ್ಥಿತವಾಗಿ ಮುಖ್ಯ ಪ್ರಾಣ ಮತ್ತೆ ಬ್ರಹ್ಮರಿಂದ ನೀನು ಸ್ತುತ್ಯನಾಗಿರುವಂತ ಸರ್ವ ಗೋಪಿಗೆಯರಿಗೆ ಕೂಡ ನೀನು ಸಖನಾಗಿರುವಂತ ಆ ಸ್ವಾಮಿ, ಸಾತ್ವ ಕುಲದಲ್ಲಿ ಹುಟ್ಟಿದ ಸ್ವಾಮಿ ನಿನಗ್ ನಮಸ್ಕಾರ. ವರವರಿಷ್ಠನೇ ಕೃಷ್ಣ ವಾರ್ಷ್ಣಿಕಾಂತನೇ ಶರಣು ಹೊಕ್ಕರ ಕೃಷ್ಣ ಸಂಸ್ಕೃತಿ ಹರ ನೆರಕರಾಬ್ಜವ ಕೃಷ್ಣ ನಿಟ್ಟು ಶೀರ್ಷವ ಆಧರಿಸು ಶ್ರೀ ಕೃಷ್ಣ ಶ್ರೀಕರ ಕೃಷ್ಣ ಧರಿಸಿದಾಕರ. ವರ ವರಿಷ್ಠನೇ, ನೀನು ವರರಲ್ಲಿ ವರಿಷ್ಠ, ವರರು ಅಂತಂದ್ರೆ ಶ್ರೇಷ್ಠರಲ್ಲಿ ಶ್ರೇಷ್ಠ, ನೀನು ಉತ್ತಮೋತ್ತಮ ಅಂತ ಅರ್ಥ. ಶ್ರೀಕರ ನಾರಾಯಣ ಅಂತ ಅನ್ನೋದು ಉತ್ತಮೋತ್ತಮ ಗೀತ, ಉತ್ತಮೋತ್ತಮ 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 ಅಂತಂತಾರೆ. ಅಂದ್ರೆ ಇಲ್ಲಿ ಬಂದು ಏನ್ ಹೇಳ್ತಾರೆ ಅಂದ್ರೆ, ಯಾರಿಗೆ ಉತ್ತಮನಾಗಿ ಒಂದು ವಸ್ತು ಒಂದು ದೇವತೆ ಇದ್ದಾರೆ ಅಂತ ಇಟ್ಕೊಳ್ಳಿ, ರುದ್ರ, ರುದ್ರನಿಗಿಂತ ಉತ್ತಮ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಬಂದು ಹೇಳ್ತಾರೆ ರುದ್ರನಿಗಿಂತವ ಸರಸ್ವತಿ ಭಾರತಿ, ಅದಕ್ಕಿಂತ ಉತ್ತಮ ಬ್ರಹ್ಮವಾಯುಗಳು, ಬ್ರಹ್ಮವಾಯುಗಳಿಂತವು ಲಕ್ಷ್ಮಿ, ಲಕ್ಷ್ಮಿಗಿಂತ ಉತ್ತಮ ನೀನು ಅಂತ. ಆ ತರ ನೀನು ಉತ್ತಮೋತ್ತಮನಾಗಿದ್ದಿ, ವರ ವರಿಷ್ಠನೇ ನೀನು. ಮತ್ತೆ ಯಾರಿಗಾದ್ರೂ ವರ ಕೊಡೋಂತ ಒಂದು ತಾಕತ್ತಿದ್ರೆ ಅದ್ರಲ್ಲಿ ನೀನೇ. ಇದು ಕೂಡ ನಿಮ್ಗೆ ಆಚಾರ್ಯರು ಕೊಟ್ಟಿರೋ ಶ್ಲೋಕದಲ್ಲಿ ಇದೇ ಅರ್ಥವನ್ನು ನಾವು ನೋಡ್ಬೋದು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ವರದೇಶ ವರಪ್ರದಂ, ವರದ ಈಶರು ಯಾರಿದ್ದಾರೆಯೋ ಅವರಿಗೆ ವರವನ್ನು ಕೊಡೋಂತವ ನೀನು ಅಂತಾರೆ. ವರ ವರಿಷ್ಠನೇ, ವಾರ್ಷ್ಣಿಕಾಂತನೇ, ನೀನು ಈ ವೃಷ್ಣಿ ಕುಲದಲ್ಲಿ ಹುಟ್ಟಿ ವೃಷ್ಣಿ ಕುಲಕ್ಕೆಲ್ಲ ಕೂಡ ಆನಂದವನ್ನು ಕೊಟ್ಟವನೇ. ಶರಣು ಹೊಕ್ಕರ ಸಂಸ್ಕೃತಿ ಹರ, ಯಾರು ನಿನ್ನನ್ನು ಶರಣಾಗ್ತಾರ್ಯೋ ಅವರೋಡ ಸಂಸ್ಕೃತಿ ಅಂತಂದ್ರೆ ಇಲ್ಲಿ ಅವರೋಡ ಸಂಸಾರ ಅಂತಾರೆ, ಸಂಸಾರವನ್ನೇ ನೀನು ಹರಣ ಮಾಡ್ತಿ. ಯಾರು ಬಂದು ಭಗವಂತನೋಡ ಗುಣವನ್ನು ಚಿಂತಿಸ್ತಾರ್ಯೋ ಅವರೋಡ ಸಂಸಾರವೇ ಸಂಸಾರ ಸಾಗರವನ್ನು ದಾಟೋದಕ್ಕೆ ಇದಕ್ಕಿಂತ ಉತ್ತಮವಾದ ಉಪಾಯ ಏನಿದೆ, ಅವನೇ ಒಂದು ಪ್ಲವನಾಗಿ ನಮ್ಮನ್ನು ಈ ಸಂಸಾರವನ್ನು ದಾಟಿಸಿ ಕರ್ಕೊಂಡು ಹೋಗ್ತಾನ ಅಂತಾರೆ. ವಾಸುದೇವನ ಗುಣ ಸಮುದ್ರದೊಳ ಈಸಬಲ್ಲವ ಭವ ಸಮುದ್ರ ಆಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಅಂತ ಜಗನ್ನಾಥ ದಾಸರು ಹೇಳ್ತಾರೆ. ವಾಸುದೇವನ ಗುಣ ಸಮುದ್ರ, ವಾಸುದೇವ ಯಾರು, ಕೃಷ್ಣ, ವಾಸುದೇವ ಕೃಷ್ಣ ಅಂತವೇ ಅವನಿಗೆ ಹೆಸರು. ಅವನೇನ್ ಮಾಡ್ತಾನ, ಅವನೋಡ ಗುಣ ಸಮುದ್ರ, ಗುಣ ಸಮುದ್ರ ಯಾವುದು, ಅವನೋಡ ಲೀಲೆಗಳು. ಕೃಷ್ಣಾವತಾರಕ್ಕೆ ಈ ಶ್ಲೋಕವನ್ನು ನೀವು ಅಪ್ಲೈ ಮಾಡ್ರೆ, ವಾಸುದೇವ ಅಂತಂದ್ರೆ ವಾಸುದೇವನ ಮಗ ಕೃಷ್ಣ, ಅವನೇನ್ ಮಾಡಿದ, ಅವನೋಡ ಲೀಲೆಗಳೇ ಬಂದು ಅವನೋಡ ಗುಣಗಳನ್ನು ತೋರಿಸ್ತಾ ಇದೆ. ಅಂದ್ರೆ ಅವನು ಗರ್ವವನ್ನು ಬಂದು, ಗರ್ವ ಅನ್ನ ಬಂದು ನಾನು ಸ್ವೀಕಾರ ಮಾಡೋದಿಲ್ಲ, ಗರ್ವದಿಂದ ಏನ್ ಕೊಟ್ರು ನಾನು ತಗೊಳ್ಳಲಿಲ್ಲ ಅಂತ ತಕ್ಷಣ ಮರೆಯಾದ. ಅವನೇ ಬಂದು ಅಂದ, ನೋಡು ಯಾರಾದ್ರೂ ಕೂಡ ನನ್ಗೆ ಏನ್ ಕೊಡ್ತಾರೋ ಅದನ್ನೇ ನಾನು ಅವ್ರಿಗೆ ಅನಂತ ಮಡಿ ಮಾಡಿ ಕೊಟ್ಬಿಡ್ತೀನಿ ಅಂತ. ಅದು ಕೂಡ ನಾವು ಪೂತನ ಅಂತ ಅನ್ನೋಂತ ಅವಳಿಗೆ, ಅವಳು ಒಂದು ವಿಷವನ್ನು ತನ್ನ ಸ್ತನದ ಮೇಲೆ ಇಟ್ಕೊಂಡು ಬಂದ್ಲು ಇವನಿಗೆ ಕೊಡೋಣ ಅಂತ, ಆದ್ರೆ ಅವಳಿಗೆ ವಿಷಪೂರಿತವಾದ ದೇಹಾಯೇ ಅವಳು ಸತ್ಲು. ಈ ತರ ಬಂದು ಭಗವಂತನ ಹತ್ರ ಬಂದು ನಾವು ಎಷ್ಟು ಒಂದು ಮನಸ್ಸು ಅಂತ ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋದಾಗ ಅವನು ನಮಗೆ ಅದೇ ತರವೇ ಅವನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಶರಣು ಹೊಕ್ಕರ ಸಂಸ್ಕೃತಿ ಹರ, ನಿನ್ನನ್ನು ಶರಣಾಗತ ವತ್ಸಲ ಅಂತ ತಿಳಿದು ನಿನಗೆ ಯಾರು ಶರಣಾಗ್ತಾರ್ಯೋ
ಅವರೋಡ ಸಂಸಾರವನ್ನೇ ನೀನು ಸಂಸಾರ ಬಂಧನವನ್ನೇ ನೀನು ಕಳಚಿತಿ ನೆರೆ ಕರಾಬ್ಜವನ್ನಿಟ್ಟು ನಿನ್ನೋಡ ಒಂದು ಒಳ್ಳೆ ಕರ ಅಂತ ಅನ್ನುವಂಥದ್ದೇ ಒಂದು ಪದ್ಮವಾಗಿರುವಂಥದ್ದು ಅದನ್ನು ನನ್ನ ತಲೆ ಮೇಲೆ ಇಟ್ಬಿಡು ಅಂತ ಶೇಷವಾದ ತಲೆ ಮೇಲೆ ನಿನ್ನ ಕರವನ್ನು ಇಟ್ಟು ನನ್ನನ್ನು ಆಧರಿಸು ಶ್ರೀಕರ ಶ್ರೀಕರ ಧರಿಸಿದ ಆಕಾರ ಅಂತ ನೀನು ಶ್ರೀಕರ ಅಂತ ಅನ್ನುವಂಥದ್ದೇ ನಿನ್ನೋಡ ಆಕಾರವೇ ಅಂತಂದು ಆಕಾರ ಅಂತ ನೀವು ಒಂದು ಆಕಾರವನ್ನು ಧಾರಣೆ ಮಾಡ್ಕೊಂಡು ಇಲ್ಲಿ ಬಂದಿದ್ದಿ ಶ್ರೀಕರ ಮೂರ್ತಿ ನೀನು ಅಂತಾರೆ ನೀನು ಎಲ್ಲ ಜೀವರಿಗೆ ಬಂದು ಅವರೋಡ ಶ್ರೀ ಅಂತ ಅನ್ನೋಂದು ಸಂಪತ್ತನ್ನು ಕೊಡ್ತಿ ಶ್ರೀ ಅಂತ ಅನ್ನೋಂತ ಆನಂದವನ್ನು ಕೊಡ್ತಿ ಅಂತಾರೆ ಪ್ರಣತ ಪ್ರಾಣಿಗಳ ಕೃಷ್ಣ ಪಾಪಕರ್ಷವ ಪಾಪಕರ್ಷಕ ಆವಿನ ಬಳಿ ವೈಷ್ಣವಾರ್ಚಿತ ಪಣಿಯ ಪಡೆಯಲಿ ಹಾ ಕೃಷ್ಣ ಪಾದ ಪದ್ಮವ ತನಕೆ ಹೊಂದಿ ಸೈ ಕೃಷ್ಣ ತಾಪವಾರಿ ಸೈ ಪ್ರಣತ ಪ್ರಾಣಿಗಳ ಪಾಪಕರ್ಷಕ ಯಾರು ನಿನ್ನನ್ನು ಪ್ರಣತರು ಪ್ರಣತ ಅಂದ್ರೆ ಚೆನ್ನಾಗಿ ನಮಸ್ಕರಿಸ್ತಾರ್ಯೋ ಅವರೋಡ ಪಾಪವನ್ನು ನೀನು ಕರ್ಷಣೆ ಮಾಡ್ತಿ ನೀನು ಅದನ್ನು ಹೊರಗೆ ತೆಗೆದಾಕ್ತಿ ಅಂತಂದ್ರು ಆ ಹೇಗ ಅವನ್ ಮಾಡ್ತಾನ ಅಂತ ಅನ್ನೋದ್ರಲ್ಲಿ ಅವನ ಯುಕ್ತಿ ಅದು ಒಬ್ಬೊಬ್ಬರಲ್ಲಿ ಒಬ್ಬ ಒಂದೊಂದ್ ರೀತಿಯಲ್ಲಿ ಅವನು ಯುಕ್ತಿಯನ್ನು ಮಾಡ್ತಾನ ಈಗ ಅವನೇನ್ ಮಾಡಿದ ಭಕ್ತರಾಗಿ ಇರುವಂತವ್ರಿಗೆ ಆತರ ಇವಾಗ ಗೋಪಿಕೆಯರು ಭಕ್ತರು ಅವರಲ್ಲಿ ಬಂದಿರುವಂತ ಏನು ಒಂದು ದುಷ್ಟ ಬುದ್ಧಿ ಬಂತು ಅಹಂಕಾರ ಅಂತ ಅದನ್ನ ಕರ್ಷಣೆ ಮಾಡಿದ ಹೇಗ್ ಮಾಡ್ಬೇಕೋ ಅದು ಅವನಿಗೆ ಗೊತ್ತು ಯುಕ್ತಿಯಲ್ಲಿ ನಿನ್ನಂತ ದೇವರ ನಾ ಕಾಣೆ ಅಂತ ವಿಜಯದಾಸರ್ ಹೇಳ್ತಾರೆ ಭಕ್ತ ಜನ ಪಾಲಕ ಭಕ್ತಿ ಸುಖದಾಯಕ ಭಕ್ತರು ಅಂತಂದ್ರೆ ಅಂತ ಜನರನ್ನು ನೀನ್ ಪಾಲಿಸ್ತಿ ಪಾಲಿಸೋದು ಅಂತನ್ವ ಗೋಪಾಲ ಅಂತ ಅವನಿಗೆ ಹೆಸರು ಗೋವುಗಳನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಗ್ ಹುಲ್ಲು ತಿನ್ನಿಸ್ಬೇಕು ಅದಕ್ಕಿಂತ ಅವನಿಗಿಂತ ಹೆಚ್ಚಾಗಿ ಯಾರಿಗೂ ಅದನ್ನ ಮಾಡಕ್ ಬರಲ್ಲ ಅಷ್ಟ್ ಚೆನ್ನಾಗಿ ಮಾಡ್ತಾನ ಅಂತ ಅವಾಗ ಆ ಗೋವುಗಳು ಅಂತ ಅನ್ನುವಂತ ಪ್ರತೀಕವಾಗಿರುವಂತ ಜೀವರು ಹಾಗೆ ಅವನು ಹಾಗೆ ಅವ್ರನ್ನ ಪಾಲಿಸ್ತಾನ ಅಂತಂದ್ರೆ ಏನ್ ಕೊಡ್ಬೇಕೋ ಕೊಟ್ಟಾಗ ಅವ್ರು ತಿಳಿತಾರೋ ಆ ತರ ಕೊಡ್ತಾನ ಪಾಪವನ್ನು ಕರ್ಷಣ ಮಾಡ್ತಾನ ಅವ್ರಿಗೆ ಬಂದು ಅನುಗ್ರಹವನ್ನು ಮಾಡ್ತಾನ ಬಳಿಲಿಪ್ಪ ವೈಷ್ಣವ ಅರ್ಚಿತ ನೀನು ಹತ್ರ ಎಲ್ಲ ನಿನ್ನ ಹತ್ರ ಎಲ್ಲ ವೈಷ್ಣವ ಕುಲದವರು ನಿನ್ನನ್ನೇ ಬಂದು ಅರ್ಚಿಸ್ತಾರೆ ಅವ್ರಿಗೆ ವೈಷ್ಣವ ಕುಲಗಳು ಅಂತ ವೈಷ್ಣವರು ಅಂತ ಯಾಕ ಕರೀತಾರೆ ಅಂತಂದ್ರೆ ವಿಷ್ಣು ಅಂತಂದ್ರೆ ಏನು ಎಲ್ಲೆಡೆಯೂ ತುಂಬಿರುವಂತ ಸ್ವಾಮಿ ಅಂತ ಅರ್ಥ ಅವ್ರು ಹಂಗ್ ತಿಳ್ಕೊಂಡಿದ್ದಾರೆ ಯಾರು ಬಂದು ದೇವರು ಅಂತಂದ್ರೆ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಆದ್ರೆ ವೈಷ್ಣವರು ಅಂತಂದ್ರೆ ಅವ್ರು ಏನ್ ತಿಳ್ಕೊಂತಾರೆ ಅಂದ್ರೆ ಎಲ್ಲೆಡೆಯೂ ತುಂಬಿರುವಂತವನೇ ವಿಷ್ಣು ವಿಷ್ಣು ಅಂತ ಅನ್ನೋಂತ ಹೆಸರೇ ಅದ ಅರ್ಥ ಹೇಳತ್ತೆ ಮತ್ತೆ ಯಾರು ಬಂದು ಅಂತರ್ನಿಯಾಮಕ ವಿಷ್ಣು ಅಂತಂದ್ರೆ ಯಾರು ಬಂದು ವಿಶತಿ ಇತಿ ವಿಷ್ಣು ಅಂತಂದ್ರೆ ಪ್ರವೇಶ ಮಾಡಿ ನಿಯಮನ ಮಾಡ್ತಾ ಇರ್ತಾನ ಯಾಕಂದ್ರೆ ಶಕಾರ ಅಂತ ಅನ್ನೋದು ಅಲ್ಲಿಯೂನಿದೆ ಶಕಾರ ಅಂದ್ರೆ ಪ್ರಾಣ ಪ್ರಾಣ ಅಂದ್ರೆ ಪ್ರಕೃಷ್ಟವಾದ ಚೇಷ್ಟೆಯನ್ನು ಮಾಡುವಂತವ ನಕಾರ ಅಂದ್ರೆ ಅಂತ ಬಲ ಉಳ್ಳವ ಎಲ್ಲರೊಳಗೂ ಚೇಷ್ಟೆ ಮಾಡುವಂತ ಬಲ ಯಾರಲ್ಲಿ ಪೂರ್ಣವಾಗಿದೆಯೋ ಅವನು ವಿಷ್ಣು ವಿಶತಿ ಒಳಗಿದ್ದು ಹೊರಗೂ ಇದ್ದು ಅವನು ನಿಯಮನ ಮಾಡುವಂತ ಸ್ವಾಮಿ ಅಂತ ತಿಳಿತಾರ್ಯೋ ಅವ್ರು ವೈಷ್ಣವರು ಅಂತ ವೈಷ್ಣವರಿಂದ ನೀನು ಅರ್ಚಿತನಾಗಿದ್ದಿ ಪಣಿಯ ಪಡೆಯಲಿ ಹ ನಿನ್ನೋಡ ಪಾದ ಇದಲ್ಲ ಅದು ಆ ಕಾಳಿಯನ್ನ ತಲೆ ಮೇಲೆ ಬಂದು ಅದ್ರೊಳ ಚಿಹ್ನೆಗಳನ್ನು ಬೀಳೋ ಹಂಗ ನೀನು ಅಲ್ಲಿ ನರ್ತನವನ್ನು ಮಾಡಿದಿ ಅಂತ ಒಂದು ಪಾದವನ್ನು ತೆಗೆದು ನನ್ನ ಸ್ತನದ ಮೇಲೆ ಇಡು ಅಂತಾರೆ ನನ್ನ ಹೃದಯದಲ್ಲಿ ನೀನಿಡು ನನ್ನ ತಾಪವನ್ನು ನಿವಾರಣೆ ಮಾಡು ಅಂತ ಅನ್ನೋದನ್ನ ಇಲ್ಲಿ ಕೋರ್ತಾಯಿ ಆ ಪರಮಾತ್ಮನಲ್ಲಿ ಒಂದು ಆರ್ತ ಸ್ವರದಿಂದ ಗೋಪಿಕೆಯರು ಬಂದು ಅವನನ್ನು ಸ್ತೋತ್ರ ಮಾಡ್ತಾ ಅವನಿಗಾಗಿ ಕಾಯ್ತಾಯಿ ಆ ಕಾಳಿಂದಿ ತಟದಲ್ಲಿ ವೃಂದಾವನದಲ್ಲಿ ಎಲ್ಲ ಓಡಾಡ್ತಾ ಅಲ್ಲಲ್ಲಿ ಕೂತ್ಕೊಂಡು ಅವನ್ ಗುಣವನ್ನು ಹಾಡ್ತಾ ಇದ್ದಾರೆ ಜಯವ್ರಜಕ್ಕೆ ನೀ ಜನ್ಮಿಸಧಿಕವು ಶ್ರೀಯಳವಾಸವು ಕೃಷ್ಣ ಶಾಶ್ವತಿಲ್ಲಿಯು ಪ್ರಿಯಗೆ ಪ್ರಾಣವ ಕೃಷ್ಣ ಅರ್ಪಿಸಿ ನೋಡುವ ಪ್ರಿಯರ ದೃಷ್ಟಿಗೆ ಕೃಷ್ಣ ಪ್ರಾಪ್ತಿಯಾಗದೇ ಕೃಷ್ಣ 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 ಇಲ್ಲಿಗ ನಾವು ಇದನ್ನು ಸಮರ್ಪಣೆ ಮಾಡೋಣ ಮತ್ ಗುರುವಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಪ್ರಿಯರ ದೃಷ್ಟಿ
ಕೋಲ